ಏನು 12 ನಂಬರ್ ಬಾತ್ರೂಮ್ ಬಿಸಿನಲ್ಲಿ ತಣ್ಣೀರ್ ಬರ್ತಾ ಇದೆ ಅಂತಲೋ ಒಂದು ಬಕೆಟ್ ಬಿಸಿನೀರ್ ತಗೊಂಡು ಈಗಲೇ ಬೇಗ ಆಗಿ ಮನೆ ಇವರಿಗೆ ಬಿಸಿ ಬಿಸಿ ಚಿಕನ್ ಲೆಗ್ ಬೇಕಂತೆ ಪ್ಲೀಸ್ ಅನಪ್. ಓಹೋ, ಚಿಕನ್ ಲೆಗ್ಗೆ ಇದು ತಂದೆ. ಇಡ್ಲಿ ಚಟ್ನಿ ಸರ್. ಅವಯ್ಯ, ರೂಮ್ ನಂಬರ್ 3 ಬಾತ್ರೂಮ್ ಬಾಗಿ ಬಿಗಿಯ ಕಟ್ಕೊಂಡ್ಬಿಟ್ಟಿದ್ಯಂತೆ. ಒಳಗಿರೋರು ಶಂಕಾ ಅವರಿಗಿದ್ದಾರೆ. ಹೌದಾ? ಬೇಕಡಿ ಹರಿಯ ನೋಡ್ರಿ, ಆ ಕರಿ ಟೇಬಲ್ ನಾನು ನನ್ ಮೇಲೆ ಕಣ್ಣಿಟ್ಟಿದಾನೆ. ನಿನ್ ಮೇಲೆ ಕಣ್ಣಿಟ್ಟಿಯನ? ನಿನ್ ಮೇಲೆ ಇರ್ಬೇಕಾದ್ರು ನನ್ ಕಣ್ಣು. ಹೊಡಿಲಿ, ನೀನು ಕಿಚನ್ಗೆ ಹೋಗು, ಆ ಗಿರಾಕಿ ನಾನ್ ನೋಡ್ಕೊಳ್ತೀನಿ. ರೂಮ್ ನಂಬರ್ 103 ಏನಾ ಬೇಕಾಗಿತ್ತು? ಇದು ಮೈಸೋಪ್ಪ ಏನ್ ಸರ್? ನಿನ್ನೆ ಹೊಸ ಸೋಪ್ ಕಳ್ಸಿದ್ ನಾನು. ಸರ್ ಕಳ್ಸ್ಕೊಡ್ತೀನಿ ಸರ್, ಕಳ್ಸ್ಕೊಡ್ತೀನಿ. ಏನ್ ಈ ಜನ ಸೋಪ್ ನ ಮೈ ಉಜ್ಕೋತಾರೋ, ಚಾಕ್ಲೇಟ್ ಅಂತ ಬಾಯ್ಗೆ ಹಾಕೋತಾರೋ ಗೊತ್ತಾಗ್ಲಿಲ್ವಲ್ಲ. ನರಸಿಂಹ ಅವಯ್ಯ, ಸೋಪ್ ಅಂತ ಹೋಗಿ ಆ 103 ರೂಮಿಗೆ ಕೊಡು. ಏನಯ್ಯ, ನಿಮ್ ಬಾತ್ರೂಮ್ ಒಂದು ಸೋಪ್ ಇಟ್ಟಿಲ್ಲ, ಇಲ್ಲಿ ಬರೋ ಜನ ಸ್ನಾನ ಮಾಡ್ತಾರ? ಇಲ್ಲ ಅಯ್ಯ, ಬೆಳಿಗ್ಗೆ ತಾನೇ ಹೊಸ ಸೋಪ್ ತಂದಿದ್ದೆ ಸರ್. ಎಲ್ಲೋಯ್ತೋ ಏನೋ, ಹೋಗ್ಕೊಳ್ಳಿ, ಈ ಹೊಸ ಸೋಪ್ ಆದ್ರೂ ತಗೊಳ್ಳಿ. ಏನ ಬೇಕಾಗಿತ್ತು? ಆಗ್ಲೇ ಬಿಲ್ ರೆಡಿ ಮಾಡಿ, ನಾನು ಕೆಳಗಡೆ ಬರ್ತೀನಿ. ಏನು ರೂಮ್ ಈಗ ಖಾಲಿ ಮಾಡ್ತೀರಾ? ಸರಿ ಸರ್, ಬಿಲ್ ರೆಡಿ ಮಾಡ್ತೀನಿ. ನಾನಿರುವುದು ನಿಮಗಾಗಿ. ಇನ್ನು ಏನ್ ಬೇಕು ಸರ್? ಖಾರ ಏನಿದೆ? ಮಸಾಲ ದೋಸೆ, ಪೂರಿ ಸಾಗು, ಇಡ್ಲಿ ವಡೆ, ಬೋಂಡ ಸಾಂಬಾರ್, ಇನ್ನೊಂದು ಇಡ್ಲಿ ಪ್ಲೇಟ್ ತುಂಬಾ ಸಾಂಬಾರ್ ಇರ್ಲಿ. ಬೇಕು ಸಾಂಬಾರ್ ಇರುತ್ತೆ ಸರ್? ಸರ್ ಒಂದಿಡ್ಲಿ, ಹೌದು ಬಕೆಟ್ ಸಾಂಬಾರ್, ಹೌದು ಸರಿ.
ಹೇ ಮಿಸ್ಟರ್ ಕರ್ಮರ. ಏನ್ರಿ ಧನ್ಯಾಯ, ನಿನ್ನೆಲ್ಲ ತಿನ್ ಸಾಯ್ಬೇಕೇನ್ರಿ? ಏನಾಯ್ತು? ಏನ್ ಏನದು ನೋಡಿ, ಜಿರಳೆ ಬಿದ್ದಿರೋದು ಇಡ್ಲಿನಲ್ಲಿ. ಜಿರಳೆನಾ? ಓಹ್ ಜಿರಳೆ. ಸಾರ್, ಇದು ನಾನ್ ವೆಜಿಟೇರಿಯನ್ ಹೋಟ್ಲು, ನಾವು ಸಕಲ ಜೀವ ಕೋಟಿದಾಗ ಸಿಗೋ ಅವಕಾಶ ಕೊಡ್ಬೇಕಾಗುತ್ತೆ. ಬಟ್ ಇದು ನಾವು ಸಾಕಿದ್ದಲ್ಲ, ದಿನಸಿ ಅಂಗಡಿಯಿಂದ ಬಂದ್ಬಿಟ್ಟಿದೆ. ಯೋಚನೆ ಮಾಡಬೇಡಿ, ನಾಳೆನೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಸರ್ ಸ್ಟಾಪ್, ಸರ್ ಕೂತ್ಕೊಳ್ಳಿ. ಸುಧಾ, ಇವ್ರಿಗೊಂದು ಕೂಲ್ ಡ್ರಿಂಕ್ಸ್ ತಂದು ಕೊಡಮ್ಮ. ಲೈನ್ ಸುಮ್ಮ ಅದನ್ನ ಎತ್ತಿ ಬಿಸಾಕು. ಅದನ್ನು ಜೀರ್ಣೆ ಕಾಣೋ. ಸರ್ ಬಿಲ್ಲು, ಬಿಲ್ ಅಂತೆ ಬಿಲ್ಲು ವಿಟ್ರಲ್ಲ ಬಾಣಾನ. ಏನ್ ಕುರ್ಚಿ ಹುಡುಕ್ತಿದ್ದೀರ ರಾಯ್ರೇ? ಅಲ್ಲಿ ಕಡೆ ಬಂತು, ಅದ್ ಮತ್ತೆ ವಾಪಸ್ಸೇ ಬರ್ಲಿಲ್ವಲ್ಲ. ಅದೇ, ನಾನು ಇವತ್ತೆಲ್ಲ ನಿಮ್ ಕೋಳಿಗಳನ್ನೇ ನೋಡಿಲ್ಲ. ನರಸಿಂಹ, ಇವ್ರ ಕೋಳಿಗಳೇನಾದ್ರು ನಮ್ ಹೋಟ್ಲ್ ಕಡೆ ಬಂದಿದ್ವಲ್ಲ? ಹ್ಮ್, ಬಂದಿದ್ವು. ಅಡಿಗೆ ಮನೆ ಕಡೆನೂ ಬಂದುವು, ಒಲೆ ಮೇಲೂ ಇದ್ವು, ಈಗ ಟೇಬಲ್ ಮೇಲೆ ಹೋಗ್ತಾ ಇದೆ. ಆ ನಮ್ ಕೋಳಿ? ಅಯ್ಯೋ, ಕೋಳಿಗಳಿಗೆಲ್ಲ ಇರೋದು ಎರಡೇ ಕಾಲು ಕಣ್ರಿ, ನಿಮ್ ಕೋಳಿನೇ ಅಂತ ಹೇಗೆ ಹೇಳ್ತೀವಿ? ಅವ್ರು ಯಾರ ಕೆಮ್ಮನ್ನು? ಮನೆ ಕೋಳಿಗೂ ಮಾರ್ಕೆಟ್ ಕೋಳಿಗೂ ವ್ಯತ್ಯಾಸ ಇಲ್ಲನ್ರಿ. ದಿವಸಕ್ಕೆ 170 ಕೋಳಿ ನಮ್ಮ ಹೋಟ್ಲಿಗೆ ಬರ್ತಾ ಇರ್ತದೆ ಗೊತ್ತಾ? ಹಾಗಾದ್ರೆ ನಾನು ಕಂಪ್ಲೇಂಟ್ ಕೊಡ್ತೇನೆ. ಆ ಕೊಟ್ಟು ಹೋಗಿ. ಆ ನಿಮ್ ಕೋಳಿಗಳಿಗೆ ಏನ್ ಸ್ಪೆಷಲ್ ಆಗಿ ತುಂಬಿದ್ಯಾ ಕೋಳಿದ್ಯಾ? ಒಳ್ಳೆ ತಂದೂರಿ ಇದ್ದಂಗಿದೆ. ನಮ್ಮ ಇಬ್ರು ಮದುವೆ ಒಂದು ಆಲೂ ಬಿಟ್ರೆ ಅಯೋಗ್ಯ. ಏನಿಲ್ಲ ಮಾವ, ಸುಮ್ಮನೆ ನೈಟ್ ಮುಟ್ತಾ ಇದ್ದೆ ಅಷ್ಟೇ. ಉತ್ತಮಾಯಿ ಬೇಕೂಪ, ನೀನ್ ನಮ್ ಹೋಟ್ಲ್ನ ಪಾಸ್ಟರ್ ಮಾಡ್ಬಿಡ್ತೀಯ ಕಣೋ. ಅಲ್ಲೋ, ಸಾಂಬಾರ್ನೇ ಆಕಾಶ ರುಚಿಯಾಗಿ ಮಾಡುದು, ಜನ ಬರೀ ಸಾಂಬಾರ್ನೇ ಕುಡಿತಾ ಇದಾರಲ್ಲೋ. ಅಳಿಯಾಮನೆ ಕೊಳಿಯಾಂದಾಗೆ ನೀನ್ ಅಡಿಗೆ ಮನೆ ಸೂರೆ ಮಾಡ್ತಾ ಇದ್ದಲ್ಲೋ. ಏನವ್ವ, ರುಚಿಯಾಗಿ ಅಡಿಗೆ ಮಾಡಿದ್ರು ಅಂತ ರೆಡಿಗೆ ತಗೋತೀರಿ? ಉತ್ತಮಾಯಿ ಅಯ್ಯೋ, ಇಂಥವ್ರು ಬಂದು ಅಲ್ಲೋ ಕೋಲಿ ಹುಡ್ಕೊಂಡ್ ಬಂದ್ರೆ ಅವ್ರ ಎದುರು ನನ್ನ ಮಾನ ಕಳೀತಾ ಇದ್ಯಾ? ನಿಮ್ಮ ಸರಿಯಾಗಿ ಸುಳ್ಳೆ ಹಾಕು ಬರೋದಿಲ್ಲ ಬೇಕೂಪ್ಪನಿಗೆ. ಏನೋ ಇಲ್ಲಿ ಕತ್ತೆ ದುಡ್ದಾಗ ದುಡ್ದು ಜಾಡಿಸ್ತೀರಿ, ನಾನು ಇಲ್ಲಿರಲ್ಲ. ಹೊರಟೋದ್ರೆ ಇಲ್ಲಿ ಏನೋ ಈ ಕೋಪ ಮಾಡ್ಕೊತಾ ಇದ್ಯಾ? ಈ ವಯಸ್ಸಿ ನೀನ್ ಎಂತದ್ದು ಕೋಪ ಮುಂದೆದೇ ನೋಡ. ಇಲ್ಲಿ ನನ್ನ ಮುಖ ನೋಡ್ಬೇಡ್ವೋ, ಈ ನಿನ್ ತಂಡೂರಿನ ಮುಖ ನೋಡೋ. ಅದನ್ನ ನೋಡ್ಕೊಂಡೆ ಮತ್ತೆ ಸಂಬಳ ಇದ್ರಲ್ಲಿ ಬಿಟ್ಟಿ ಸರ್ವಿಸ್ ಮಾಡ್ತಾ ಇರೋದು. ಮಾಡು, ಹಾಗೇ ಮಾಡ್ತಾ ಇರು. ನಾನ್ ನಿನ್ಗೆ ಹೇಳೋದೇನು ಅಂದ್ರೆ, ತಿಂಡಿಗಳು ರುಚಿಯಾಗೂ ಇರ್ಬೇಕು, ಜನ ಹೆಚ್ಚಾಗು ತಿನ್ಬಾರ್ದು. ಅದಕ್ಕೆ ನೀನ್ ಏನ್ ಮಾಡಿದ್ರು ಸೋಡಾ ಪುಡಿ ಹಾಕ್ತಾ ಇದ್ದ. ನೀನ್ ಹಾಗ್ ಮಾಡ್ದೊರ್ತು ಈ ನಮ್ ಹೋಟ್ಲು ಉದ್ಧಾರ ಆಗೋಲ್ಲಪ್ಪ. ಇದು ಉದ್ಧಾರ ಆಗೋವರೆಗೂ ನಿನ್ ಮೊದಲೇ ಆಗೋಲ್ಲಪ್ಪ. ಹೌದು, ಗುಡ್ ಮಾರ್ನಿಂಗ್ ಸರ್. 10 liter 20 liter ಥ್ಯಾಂಕ್ಸ್ ಫುಲ್ಲ. ಈ ಇರೋ ಪೆಟ್ರೋಲ್ ರೇಟ್ಗೆ 10 liter ಆಗೋದಕ್ಕೆ ಆಗತ್ತಪ್ಪ? 1 liter ಆಗತ್ತೆ. ಇಷ್ಟು ದೊಡ್ಡ ಕಾರ್ 1 liter ಪೆಟ್ರೋಲ್ ಅಂದ್ರೆ ಗಿರಾಕಿ. ತಗೊಳ್ಳಿ ಸರ್. ಆಯ್ತು, ಹಾಗೆ ಸ್ವಲ್ಪ ವಾಟರ್ ಲೈನ್ ಚೆಕ್ ಮಾಡಪ್ಪ. ಬಾನೆ ತೆಗರಿ. ಎಲ್ಲ ಸರಿಯಾಗಿದೆ ಸರ್. ನಮ್ ಬೆಳಗಾಗದ್ ಒಳ್ಳೆ ಚಿಲ್ಲರೆ ಗಿರಾಕಿ ಸಿಗ್ದ ನನಗೆ. ಅಂದಾಗಿ ಚಿಲ್ಲರೆ ಕೊಡ್ಬೇಕಿಲ್ಲಪ್ಪ. ಕೊಡಪ್ಪ. ಚಿಲ್ಲರೆ ಕೊಡ್ತೇನೆ. ಏ ಅದಕ್ಕೆ ಏನಿಲ್ಲ. ತಗೊಳ್ಳಿ, ಇನ್ನೇನಾರ ಇದೆಯಾ? ನನ್ ಕಾರ್ ಬ್ಯಾಟ್ರಿ ಸ್ವಲ್ಪ ವೀಕಪ್ಪ, ಸ್ವಲ್ಪ ತಳ್ಬಿಡ್ತೀಯ. ಬೆಳಗಾಗದ್ ನಿಮ್ ಹತ್ರ ಕೆಲಸ ಮಾಡಿದ್ಮೇಲೆ ನನ್ನ ಬ್ಯಾಟ್ರಿನೂ ವೀಕೆ. ತಳ್ತೀನಿ ರೀ, ತಳ್ಬೇಕಂತೆ ತಳ್ಬೇಕು. ಇವನ್ ಮನೆ ಕಾಯುವಾಗ ಒಳ್ಳೆ ತೀರ್ಥ ಕುಡ್ದಂಗ 1 liter ಪೆಟ್ರೋಲ್ ಹಾಕಿಸ್ಕೊಂಡು ಎಲ್ಲ ಮುಫತ್ ಸರ್ವಿಸ್ ಮಾಡಿಸ್ಕೊತಾನೆ. ಬಿಟ್ಟವ ನಾವು. ಅರೆ, ನನ್ ಗಾಡಿ ಆಗ್ಲೇ ಬಂದು ನಿಂತಿದೆ, ಸೌಂಡೇ ಆಗ್ಲಿಲ್ಲ. ವಾ ವಾ, ಏನ್ ಗೆಟಪ್, ಏನ್ ಫಿನಿಶಿಂಗು. ಏ ಸುಜಿ, ಏನ್ ಒಳ್ಳೆ ಬ್ಯಾಟ್ರಿ ಡೌನ್ ಆದಂಗ್ ಮಕ ಇಟ್ಕೊಂಡು ನಿಂತಿದ್ಯಾ?
ನೋಡು ಅದು ಏನು ಅಂತ ನನಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಅದೇನು ಏನು ಇಲ್ಲ ವಿನಯ್, ನಂಗೆ ನಮ್ಮ ಹೋಟ್ಲದೇ ಚಿಂತೆ. ಜಾಸ್ತಿ ಕಸ್ಟಮರ್ಸ್ ಬರ್ತಾ ಇಲ್ಲ, ಮೇಲ್ ರೂಮ್ಗಳೆಲ್ಲ ಖಾಲಿ ಬಿದ್ದಿದೆ. ನಮ್ಮ ಅಪ್ಪ ಬೇರೆ ಗುರು ಗುರು ಅಂತಿದ್ದಾರೆ. ನಾವೆಲ್ಲ ಎಷ್ಟು ಕಷ್ಟ ಕೊಟ್ಟು ದುಡಿದ್ರು ಲಾಭನೇ ಬರ್ತಿಲ್ಲ. ಸುಜಯ್, ನಿಮ್ ಹೋಟ್ಲಕ್ ಕಸ್ಟಮರ್ಸ್ ಬರ್ಬೇಕು, ಮೇಲ್ಗಡೆ ರೂಮ್ ಎಲ್ಲ ಫುಲ್ ಆಗ್ಬೇಕು, ಅದರಿಂದ ನಿಮಗೆ ಲಾಭ ಬರ್ಬೇಕು. ಹೌದು ಹೌದು ಹೌದು. ಸುಜಯ್, ಇದನ್ ನೋಡು, ಇದರಿಂದ ನಿಮ್ ಹೋಟ್ಲಕ್ ಕಸ್ಟಮರ್ಸ್ ಬಂದು ಲಾಭ ಬರೋ ಹಾಗೆ ಮಾಡ್ತೀನಿ. ಹಾಗೆ ಅದು ಮಾತ್ರ ಕೇಳ್ಬೇಡ, ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಈಗ ನೋಡು, ಒಳ್ಳೆ ಬ್ಯಾಟ್ರಿ ಫುಲ್ ಚಾರ್ಜರ್ ಆಗಿ ಮಕ್ಕ ಎಷ್ಟು ಬ್ರೈಟ್ ಆಗ್ತಿದೆ. ಹೊಸದಾಗಿ ಅರಳಿದ ಹೂವು ಇದು ಸಿಂಗಾರಿಯ ಮೊಗವು, ಹೊಸದಾಗಿ ಅರಳಿದ ಹೂವು ಇದು ಸಿಂಗಾರಿಯ ಮೊಗವು. ನನ್ನೆಲ್ಲ ಆಸೆಗೆ ಪೂರೈಸಿ ಬಂದ ದೇವ ತಂದಿಕೆಯು, ಮನವನ್ನು ಸೆಳೆಯುವ ನಗುವು ಇದು ಬಂಗಾರದ ಹೂವು. ಹೊಸದಾಗಿ ಅರಳಿದ ಹೂವು ಇದು ಸಿಂಗಾರಿಯ ಮೊಗವು. ನನಗಾಗಿ ನನಗಾಗೆಂದೇ ಹೊಸದಾಗಿ ಅರಳಿದವು ಇದು ಸಿಂಗಾರಿಯ ಮೊಗವು. ಹೊಸದಾಗಿ ಅರಳಿದವು ಇದು ಸಿಂಗಾರಿಯ ಮೊಗವು. ನಗುವಾಯ್ತೇನು ಮಲ್ಲಿಗೆ ನಗೆಯೇ ನಗುವಾಯ್ತೇನು ನಗುವಾಯ್ತೇನು. ನನಗಾಗಿ ನನಗಾಗಿದೆ ಹೊಸದಾಗಿ ಅರಳಿದವು ಇದು ಸಿಂಗಾರಿಯ ಮೊಗವು. ಹೊಸದಾಗಿ ಅರಳಿದವು ಇದು ಸಿಂಗಾರಿಯ ಮೊಗವು. ನಡೆಯಾಯ್ತೇನು
ಹೊಸದಾಗಿ ನನಗಾದಂದೆ ಹೊಸದಾಗಿ ಅರಳಿದ ಹೂ ಇದು ಸಿಂಗಾರಿಯ ಮೊಗವು ಹೊಸದಾಗಿ ಅರಳಿದ ಹೂ ಇದು ಸಿಂಗಾರಿಯ ಮೊಗವು ಎಷ್ಟು ಸರ್ ಒನ್ ಲೀಟ್ರ 20 ಲೀಟ್ರ್ ದೇವ್ರ ಒಳ್ಳೇದು ಮಾಡಲಿ ಸರ್ ನಿಮ್ಮ ಕಾರ್ಗೆ ಸ್ವಲ್ಪ ಬಾನೆಟ್ ಓಪನ್ ಮಾಡಿ ಸರ್ ಆಯಿಲ್ ವಾಟರ್ ಚೆಕ್ ಮಾಡ್ತೀನಿ ಎಲ್ಲ ಫ್ರೀ ಸರ್ವಿಸ್ ಸರಿಯಾಗಿದೆ ಸರ್ 73 ರೂಪಾಯಿ ಸರ್ ಕರೆಂಟೇ ಬರ್ತಿಲ್ಲ ಕಟೌಟ್ ಕೆಟ್ಟ ಹೋಗಿದೆ ರಿಪೇರಿ ಮಾಡ್ಬೇಕು ಅಂದ್ರೆ ತುಂಬಾ ಹೊತ್ತಾಗುತ್ತೆ ಸರ್ ಅಯ್ಯಯ್ಯೋ ರಾತ್ರಿ ಆಗ್ತಾ ಬಂತು ಎಲ್ಲೋಗದಪ್ಪ ಇಷ್ಟೊತ್ತಲ್ಲಿ ಪಕ್ಕದಲ್ಲೇನಾದ್ರೂ ಹೋಟ್ಲು ಇದೆಯೋ ಇಲ್ವೋ ಇಲ್ಲೇ ಪಕ್ಕದಲ್ಲಿ ಫಸ್ಟ್ ಕ್ಲಾಸ್ ಆದ ಹೋಟೆಲ್ ಅಚ್ಚಕ್ಕ ಅಂತ ಒಂದು ಹೋಟ್ಲ್ ಇದೆ ಅಲ್ಲಿ ಇವತ್ತು ರಾತ್ರಿ ನೀವು ಇರಿ ಕಾರ್ ರಿಪೇರಿ ಮಾಡಿ ನಾ ಬೆಳಗ್ಗೆ ತಗೊಂಡ್ಬಂದು ಕೊಡ್ತೀನಿ ಆಗ್ಬೋದಾ ಸರ್ ಆಗ್ಬೋದಪ್ಪ ಬನ್ನಿ ಸರ್ ನನ್ನ ಕಾರ್ನೇ ಡ್ರಾಪ್ ಮಾಡ್ತೀನಿ ಬನ್ನಿ ಸರ್ ಎಲ್ಲ ಹೇಳಿ ಬನ್ನಿ 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 ಸರ್ ಬನ್ನಿ ಕಳ್ಸ್ಕೊಡ್ತೀನಿ ಕಳ್ಸ್ಕೊಡ್ತೀನಿ ಅಪ್ಪ ಇನ್ನೂ ರಿಪೇರಿ ಆಗ್ಲಿಲ್ವೇನೋ ಆಗಲ್ಲ ಮಾವಯ್ಯ ಇನ್ನು ವೈರ್ ಕನೆಕ್ಷನ್ ಹೋಗಿದೆ ಎಲ್ಲ ಹಳೇದಾಗೋಯ್ತು ಆಗಿದ್ರು ನೋಡ 19 ನಂಬರ್ ರೂಮ್ ಅವರಿಗೆ ಕುಡಿಯೋಕೆ ನೀರು ಬೇಕಂತ ಒಂದೇ ಸಲ ಬರ್ಕೋತಾ ಇದ್ದಾರೆ ಅದೇ ನೋಡೋದು ಫಸ್ಟ್ ಕ್ಲಾಸ್ ರೂಮ್ ಕಿರೋದು ಸರ್ವಿಸ್ ಕ್ವಾಲಿಟಿ ಎಲ್ಲ ಏ ಬನ್ನಿ ಸರ್ ಇವರೆಲ್ಲ ಇಲ್ಲೇ ತಿಂತಾನೆ ಹೂ ಕುಡಿ ಆಯ ಎಲ್ಲಿದೆಯಪ್ಪ ನಿನ್ನೆಲ್ಲ ಭರ್ತಿ ಆಗೋಗಿದೆ ರೂಮ್ ಸಿಂಗಲ್ ಡಬ್ಬಲ್ ಫ್ಯಾಮಿಲಿ ರೂಮ್ ಡಬ್ಬಲ್ ಡಬ್ಬಲ್ ರೇಟ್ ಎಷ್ಟು ರೇಟ್ ಏನಮ್ಮ ಡಬ್ಬಲ್ ರೂಮ್ಗೆ 35 ರೂಪಾಯಿ ಬಾಡಿಗೆ ಎಕ್ಸ್ಟ್ರಾ ಬೆಡ್ಗೆ 5 ರೂಪಾಯಿ ಬಾತ್ರೂಮ್ ನ ಒಳ್ಳೆ ಟೆಂಪರ್ ಇರೋ ಬಿಸ್ನೀರ್ ಬರುತ್ತೆ ಬಕೆಟ್ಗೆ 8 ಆಣಿ ಮತ್ತೆ ಐಸ್ ನಾಗಿರೋ ತಣ್ಣೀರ್ ಬರುತ್ತೆ ಬಕೆಟ್ಗೆ 5 ಪೈಸ ಆದ್ರೆ ನಮಗೆಲ್ಲ ಮುನ್ಸಿಪಲ್ ಟ್ಯಾಕ್ಸ್ ಒಟ್ಟಲ್ಲಿ ಊಟ ಕಷ್ಟ ಸ್ಥಿತಿ ಎಲ್ಲೂ ಸಿಗಲ್ಲ ಕೇಳಿ ನೋಡಿ ಏನಮ್ಮ ನಿಮ್ ಬಾಯಿನಲ್ಲಿ ಕರೆಂಟ್ ಇದೆಯಾ ಕುಡಿಯ ತುಂಬ ನೀರ್ ಬೇಕಾ ನರಸಿಂಹ ಒಂದ್ ಗ್ಲಾಸ್ ಕುಡಿಯೋ ನೀರಂತೆ ಕೊಡು ಇವ್ರ ಲಗೇಜ್ ನೆಲ್ಲ ತಗೋ ಫೋರ್ ಫೋರ್ಟಿ ರೂಮಿಗೆ ಕರ್ಕೊಂಡೋಗು ಬನ್ನಿ ಸರ್ ಬನ್ನಿ ಮಾ ಏನಪ್ಪ ಇದು ಹಿಂದೆನ್ನ ಬೋಗಿಗಳೆಲ್ಲ ಹಿಂದೆನೆ ಹೋಗ್ತಾ ಇದೆ
ಏನಪ್ಪ ಲಗೇಜ್ ತುಂಬಿಟ್ಟಾಯ್ತಾ? ಏನ್ರಿ ದುಡ್ಡು ಜಾಸ್ತಿ ಆಗಿದೆಯಾ ನಿಮ್ಗೆ? ಒಂದ್ ರೂಪಾಯಿ ಕೊಡೋದಕ್ಕೆ ಅದು ಇಷ್ಟೊಂದ್ ಮಕ್ಳು ಇಟ್ಕೊಂಡು ಏನೋ ಪಾಪ. ಏನ್ ಪಾಪ, ಯಾಕೋ ಹೀಗೆ ಗಲಾಟೆ ಮಾಡ್ತೀರಾ? ಅಯ್ಯೋ ಎಲ್ಲ ಮೇಲೆ ತಿನ್ಬಿಟ್ರೇನು, ನಾನೇನೋ ತಿನ್ನೋದು? ಗಾಳಕ್ಕೆ ಮೀನು ಬೀಳುತ್ತೆ, ಮುನಿಸು ಬೀಳ್ತಾರೆ, ಕೋರಿಗಳು ಬೀಳುತ್ತ. ಪರವಾಗಿಲ್ಲ, ಒಳ್ಳೆ ಜೊತೆಗಾರನೇ ಸೆಲೆಕ್ಟ್ ಮಾಡಿ. ಬಾಯ್ ದಿ ಬಾಯ್, ನಿನ್ ಹೆಸರು ಹೇಳಿಲ್ವಲ್ಲ? ಮೊದಲು ನಿನ್ನ ಹೆಸರು. ನನ್ನ ಹೆಸರು ವಿಜಯ್. ಅಜಯ್. ವಿಜಯ್ ಅಜಯ್. ಅಜಯ್ ವಿಜಯ್. ಅಂದ್ರೆ ಇನ್ಮೇಲೆಲ್ಲ 50-50. ಕರೆಕ್ಟ್. ನಿನ್ ಜೊತೆ ಜೊತೆಗೆ ಮೊದಲು ನೀ ತೆಗೆ ನಾನು. ಒಂದು ನಂದು, ಎರಡು ನಿಂದು, ಎರಡು ನಂದು, ಮೂರು ನಿಂದು, ಮೂರು ನಂದು. ಒಂದು ಉಳ್ಕೊಂಡಿದೆ, ನೀನೇ ಸೀನಿಯರು, ನಿನಗೆ ಬಕ್ಷೀಸ್.
ಆಮೇಲೆ ಶ್ರವಣ. ಇವಾಗ ನಂದಾಯ್ತು, ನಿನ್ ಜೋಬಲಿ ಹೊತ್ತಿಗೆ. ಓಕೆ. ಆ ಥರ ಪಡಬೇಡ, ಬೆಳಗಾದ್ಮೇಲೆ ಇದನ್ನು ಮಾರಿ 50-50. ಬೆಳಗಾದ್ಮೇಲೆ? ಓಕೆ. ಬೆಳಗ್ಗೆ ತನಕ ನಿನ್ನ ಹತ್ರ ಇರಬೇಕು ಆ ಚೈನು. ಒಂದು ಕೆಲಸ ಮಾಡು, ಆ ಚೈನ ನನ್ನ ಹತ್ರ ಕೊಟ್ಟಿರು, ನಾನೇ ನಾಳೆ ಬೆಳಗ್ಗೆ ವಾಪಸ್ ಮಾಡ್ತೀನಿ. ನಾನು ಇದಿಬ್ಬರ ಹತ್ರ ಬೇಡ, ಇದಕ್ಕೊಂದು ಒಂದು ಪ್ಲಾನ್ ಹೇಳ್ಕೊಡ್ತೀನಿ. ಅಜಯ್, ಇದ್ರ ತುಂಬಾ ನೀರಿದೆ, ಇದ್ರೊಳಗೆ ಚೈನ್ ಹಾಕ್ತೀನಿ, ಇದನ್ನ ತಗೊಂಡಾಗ ಅಲ್ಲಿ ಕಟ್ತೀನಿ, ಅದ್ರ ಕೆಳಗೆ ನಾ ಇಬ್ರು ಮಲಗಿರ್ತೀನಿ. ಇದ್ರಲ್ಲಿ ಯಾರಾದ್ರೂ ಕೈ ಇಟ್ರೆ ನಮ್ಮ ಮೇಲೆ ನೀರ್ ಚೆಲ್ಲುತ್ತೆ, ನಮ್ಗೆ ಹೆಚ್ಚು ಆಗುತ್ತೆ. ಅಂದ್ರೆ ಬೆಳಗ್ಗೆ ತನಕ ಚೈನ್ ಸೇಫ್. ವೆರಿ ಗುಡ್ ಐಡಿಯಾ. ಓಕೆ ಓಕೆ, ಚೈನ್ ಹಾಕು. ಅಲ್ಲಿಗಿಂತ ಇಲ್ಲೇ ಸೇಫ್ ಅನ್ಕೊಂಡೆ, ಆದ್ರೆ ಯೋಚನೆ ಮಾಡ, ಇದ್ರಲ್ಲಿ 50 ನಿಮ್ಗೆ, 50 ನನ್ಗೆ, ಹೇಗಿದೆ ನಮ್ ಜೋಡಿ? ಲೇಡೀಸ್ ಅಂಡ್ ಜೆಂಟಲ್ಮನ್ ಅಂಡ್ ಚಿಲ್ಡ್ರನ್, ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ಈ ದಿವಸ ನಿಮ್ಮೆಲ್ಲರ ಮನರಂಜನೆಗೋಸ್ಕರ ಡಿನ್ನರ್ ಸ್ಪೆಷಲ್ ಹಾಡನ್ನು ಏರ್ಪಾಡು ಮಾಡಿದ್ದೀವಿ, ಈಗ ಶುರುವಾಗುತ್ತೆ.
ಮಧುಕ ಬೇಕು ಓ ಅಮ್ಮ ಎಲ್ಲ ಬೇಕು ಒಮ್ಮೆ ತಿಂದು ರುಚಿಯ ಹೇಳಿದ್ರಿ ಮೊನ್ನೆ ತುಂಬ ಬೇಕೆ ತಿಂದು ಬೇಗ ಬೇಕೆ ನಮ್ಮ ಅಡಿಗೆ ಬಾಗೆ ಹಾಕಿರಿ ಅಪ್ಪದೂಟ ಬೇಕೆ ಓ ಅಪ್ಪ ಎಲ್ಲ ಬೇಕೆ ಒಮ್ಮೆ ತಿಂದು ರುಚಿಯ ಹೇಳಿದ್ರಿ ಮೊನ್ನೆ ತುಂಬ ಬೇಕೆ ಇವು ತಿಂದು ಬೇಗ ಬೇಕೆ ನಮ್ಮ ಅಡಿಗೆ ಬಾಗೆ ಹಾಕಿರಿ ಹಬ್ಬದೂಟ ಬೇಕೆ ಮಜ್ಜಿಗೆ ಹುಳಿಗೆ ಬೇಕೆ ಅಲ್ಲಿ ಗೊಜ್ಜು ತಿನ್ನಬೇಕೆ ಮಜ್ಜಿ ಕಟ್ಟಿ ಎಲ್ಲ ಮಾಡಿದೆ ಒಳ್ಳೆ ಹಾಲು ನೀರು ಹಾಲು ಏನು ಬೋರು ಮೈಸೂರು ಪಾಕ ಕೂಡ ಇಲ್ಲಿದೆ ಒಬ್ಬಟ್ಟು ಬೇಕು ಕೇಳಿ ಅಕ್ಕಂದು ಬೇಕು ಹೇಳಿ ಏನು ಬೇಕು ಬೇಗ ಕೇಳಿ ಹಬ್ಬದೂಟ ಬೇಕೆ ಕ್ಲೀನ್ ಮಾಡಿದ್ರೆ ಬಾಕಿ ಕ್ಲೀನ್ ಮಾಡ್ತಾ ಇದೇನೋ ಬೇಕು ಸೊಕ್ಕಾದ ರೂಮ್ಸ್ ಸರ್ವಿಸ್ ಕ್ವಾಲಿಟಿ ಎಲ್ಲ ಏ ಬನ್ನಿ ಸರ್ ಮಾನ್ಯ ಕಸ್ಟಮರ್ ನಮಸ್ಕಾರ ಡಬ್ಬಲ್ ಸಿಂಗಲ್ ಏನು ಕೊನ್ನ ಕಣ್ಕೊಂಡ್ ಬಿಡ್ತಾ ಇದೀಯಾ ಏ ನನ್ನ ಹತ್ರ ಹುಡುಗಾಟ ಆಡ್ತಾ ಇದೀಯನೋ ನೀನು ಯಾಕೆ ಪಾವಯ್ಯ ಮುಖ್ಯವಾಗಿ ಮಾವ ಅಂತ ಮಾವ ನಾನು ಐದು ಗುಂತವ್ರ ಅಯ್ಯೋ ಗುಂಡ್ಕಲ್ನ ಇಲ್ಲ ಇದ್ದೀರಿ ಗುಂಡ್ಕಲ್ಲಾಗಿದ್ದೀನಿ ತಲೆ ಮೇಲೆ ಕಪ್ಪಡಿ ಇರಲಿ ಸ್ವಾಮಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇದು ಸ್ಕೂಲ್ ಅಲ್ಲ ಆಸ್ಪತ್ರೆ ಅಲ್ಲ ತಿಂಡಿ ತೀರ್ಥ ಏನೂ ಇಲ್ಲ ರೂಮ್ಸ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅಂತ ಮುಖ್ಯವಾಗಿ ಅಡ್ಜಸ್ಟ್ಮೆಂಟ್ ಅಂತ ಅಡ್ಜಸ್ಟ್ಮೆಂಟ್ ದಯವಿಟ್ಟು ಕರ್ಕೊಂಡು ಬಿಲ್ ಕೊಡ್ತಾರೆ ಏನೋ ಬಿಲ್ಲು ಬಾ ಹೇಳ್ತಾ ಇದ್ದೆ ಅದೇ ಹುಡುಗಾಟ ಆಡ್ತಾ ಇದ್ದಾನೆ ದಯವಿಟ್ಟು ಕರ್ಕೊಂಡು ಕಾಲು ಕರ್ಕೊಂಡು ಯಾವ್ದಾರು ಛತ್ರ ತಲುಪಿಡು ನಡೀರಿ ನಡೀರಿ
ಆಗಲೇ ಕ್ಲೀನ್ ಆಗಿ ಹೋಗಿದ್ದೀನಿ, ಡಬಲ್ ಕ್ಲೀನ್ ಮಾಡೋಗಿ. ಏನಿದು ಇಷ್ಟು ದೊಡ್ಡ ಬಿಲ್ಲು? ಓಹೋ, ಈ ಹೋಟ್ಲ ಕಟ್ಟಿದ್ಬಿಲ್ಲ? ಅಲ್ಲ, ನೀವಿದ್ದ ರೂಮ್ ರಿಪೇರಿ ಖರ್ಚಿನ ಬಿಲ್ಲು. ಬಿಸಿ ನೀರು, ತಣ್ಣೀರು, ಗ್ಲಾಸ್ ಹೊಡೆದಿದ್ದಕ್ಕೆ, ಫ್ರೆಶೋ ಚೈನ್ ಮುರಿದಿದ್ದಕ್ಕೆ. ಯಾವ್ರಿ ಇದು? ಅಮ್ಮ ಅವ್ರು ಜೋರ ಚೈನ್ ಹೇಳಿದ್ರು, ಕಿತ್ಕೊಂಡು ಬಂದ್ಬಿಡ್ತು. ಅಮ್ಮ ಅವರು ಅಮ್ಮ ಅಮ್ಮ ಸ್ವಲ್ಪ ತಾಳು ನೋಡಿ, ಇದು ಮಾ ಸುಗಂಧಿ ಚೂರ್ಣ ಕಾಶ್ಮೀರದ್ದು, ಸ್ವಲ್ಪ ಮೂಸ್ ನೋಡಿ. ಅಮ್ಮ, ಇಲ್ಲಿ ಒಳ್ಳೆ ಎಲೆಕ್ಟ್ರಿಷಿಯನ್ ಇಲ್ಲ ಫ್ಯಾನ್ ರಿಪೇರಿ ಮಾಡೋನು. ಸರ್ವಾಯ್ತು, ನೀವು ಹೋಗಿ ಆಮೇಲೆ ಕೂತ್ಕೊಳ್ಳಿ, ಯಜಮಾನ್ರದೆಲ್ಲ ಬಿಲ್ ಸೆಟ್ಲ್ ಮಾಡಿ ಬರ್ತಾರೆ. ಸರ್, ರಾತ್ರಿ ಎಲ್ಲ ಕೂತು ನಿಮ್ ಕಾರ್ ರಿಪೇರಿ ಮಾಡಿದೆ, ಅದ್ರ ಬಿಲ್ಲು 50 ರೂಪಾಯಿ. ಅಯೋಗ್ಯ. ಯಾಕೆ ಮಾವಯ್ಯ, ಒಳ್ಳೆ ಹೆಡ್ ಲೈಟ್ ಆನ್ ಮಾಡಿದ ಕಣ್ಣು ಕೆಕ್ ಕರ್ಸ್ಕೊಂಡು ನೋಡ್ತೀರಿ? ಕಸ್ಟಮರ್ಸ್ ನ ಕರ್ಕೊಂಬಂದ್ರೆ ಹೀಗ ನೋಡೋಣ. ನನ್ನ ಇಂಥ ಮಾಡುವ ಸೈನ್ಯ ಇರೋ ಗಿರಾಕಿಗಳನ್ನ ನೀನು ಕರ್ಕೊಂಡು ಬಂದ್ಬಿಟ್ರೆ ಇನ್ನೊಂದ್ಸಲ ನನ್ನ ಹೋಟೆಲ್ ಕಟ್ಟಡ 3 ದಿವಸ ಕುಸ್ತು ನರಸವಾಗಿ ಹೋಗುತ್ತೆ. ಇವಾಗಿಂತ ನೋಡೋ, ನನ್ನ ಮಗನ ನೀನು ಮದುವೆ ಆಗ್ಬೇಕು ಅಂತ ಆಸೆ ಇದ್ರೆ ಫ್ಯಾಮಿಲಿ ಪ್ಲಾನಿಂಗ್ ಗೊತ್ತಿರೋರು ಶ್ರೀಮಂತರು ಈ ವರ್ಗದಲ್ಲಿ ಇಬ್ಬರೇ ಇರುವಂತ ಅವ್ರನ್ನ ನೋಡಿ ಕರ್ಕೊಂಡು ಬರ್ಬೇಕು. ಫ್ಯಾಮಿಲಿ ಪ್ಲಾನಿಂಗ್ ಗೊತ್ತಿರೋರು ಶ್ರೀಮಂತರು ಇಬ್ಬರೇ ಇರೋರು. ಮನೆ ಮೇಲೆ ಸಾಲ, ಜಮೀನ್ ಮೇಲೆ ಸಾಲ, ಮೈಯೆಲ್ಲ ಸಾಲ ನಿಮ್ಗೆ. ಐ ಟೆಲ್ ಯು, ಯು ಆರ್ ಇನ್ ರಿಯಲ್ ಟ್ರಬಲ್. ಮಗಳು ಮದುವೆ ಮಾಡ್ಬೇಕು ಸರ್. ಮದುವೆ? ಇಟ್ ಇಸ್ ನಾಟ್ ಮೈ ಡೇ. ಹೇಗಾರ ಮಾಡಿ, ಇದೊಂದ್ಸಾರಿ ಸಹಾಯ ಮಾಡಿ ಸರ್, ಪುಣ್ಯ ಕಟ್ಕೊಳ್ಳಿ ಸರ್. ಸಹಾಯ? ಹೌದು. ಲೆಟ್ ಅಸ್ ಸಿ. 5,000 ರೂಪಾಯಿ ಕೊಡ್ತೀನಿ, ಕೇವಲ 18.5% ಇಂಟ್ರೆಸ್ಟ್. ಓಕೆ ಸರಿ ಸರ್, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಪುಣ್ಯ ಕಮ. ಕ್ಯಾಶಿಯರ್, 5,000 ಕೊಡಿ. ಮರಿಬೇಡಿ, 18.5%. ಥ್ಯಾಂಕ್ ಯು ಸರ್. ಸರ್, ನನ್ ಬಳಿ ದುಡ್ಡು ನೀವ್ ಇಟ್ಕೊಳ್ಳಿ. ಯಾಕ್ರಿ, ಮಗಳ ಮದುವೆ ಮಾಡ್ತೀನಿ ಅಂದ್ರಿ? ಇನ್ನೆಲ್ಲ ಮಗಳ ಮದುವೆ ಮದುವೆ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀನಿ, ನಿಮ್ಮಣ್ಣ ನೀವೇ ವಾಪಸ್ ತಗೊಳ್ಳಿ. ಅಯ್ಯೋ, ನಮ್ಮ ಅಲ್ಲಪ್ಪ, ಇದು ನಿಮ್ಗೆ ಟ್ಯಾಕ್ಷನ್ ಮಾಡಿ ಆಗೋಯ್ತು ತಗೊಳ್ಳಿ. ನಿಮ್ದು ಅಯ್ಯೋ, ನಿಮ್ ಬ್ಯಾಂಕಿಂದ ದುಡ್ಡು ನನ್ ಬೇರೆ ನೀವೇ ಇಟ್ಕೊಳ್ಳಿ. ಬ್ಯಾಂಕಿಂದು 18.5% ಇಂಟ್ರೆಸ್ಟ್ ಬಹಳ ಚೀಪ್ ರೇಟ್ ಇದೆ, ಇನ್ನೆಲ್ಲೂ ಸಿಗಲ್ಲ ತಗೊಳ್ಳಿ. ಅಯ್ಯೋ, ಕಳ್ಳ ನಿಂತಿದ್ದಾನೆ, ನನ್ ಬೇರೆ ನೀವೇ ಇಟ್ಕೊಳ್ಳಿ ದುಡ್ಡು. ಓಡೋದು ಓಡೋದು.
ಬ್ಯಾಂಗ್ಳೂರಿ ಮಾಡ್ತೀರಾ? ಮಗಳ ಮಾಡಿ ತಲೆ ತಪ್ಪಿಸ್ಕೊ ಓಡಾಡ, ತಲೆ ತಪ್ಪಿಸ್ಕೊ ಓಡಾಡ, ತಲೆ ಬರ ಹೊಡಿತಾ ಈಗ ನಡೀಲು, ಕತ್ತಿಗೆ ಹೊಡೆ ಬೀಳುತ್ತೆ ನಡಿ. ನಾ ಬಂದ್ ಬಿಟ್ಬಿಡ್ರ, ನಾ ಬಂದ್ ಯಾಕೋ ಸಾಯ್ತೀರಾ, ಬಿಟ್ಬಿಡ್ರ. ಏನಪ್ಪ ನಮ್ಗೆ ಬೇಗ ಸಾಯ್ಕ ಇಷ್ಟ ಇಲ್ಲ, ನಾವು ನಿಧಾನವಾಗಿ ಸಾಯ್ತೀವಿ, ಬಿಟ್ಬಿಡ್ರಪ್ಪ ನಮ್ಮನ್ನ. ನಾನು ಎಷ್ಟು ಸಲ ಹೇಳ್ದೆ ನಮಗ್ ಸಣ್ಣ ಪುಟ್ಟ ಕಳ್ತರ ಸಾಕು, ಈ ಬ್ಯಾಂಕು ಬಂದು ಬೇಡ ಅಂತ. ನನ್ನ ಮಾತು ಕೇಳ್ದೆ ಅಜಯ್, ನಿನ್ ಮಾತು ಕೇಳ್ಬೇಕಾಗಿತ್ತು. ನಮಗ್ ಬರೀ ಪರ್ಸು, ಚೈನು, ಚಿಕನ್ನು ಇಷ್ಟೇ ಸಾಕಾಗಿತ್ತು. ನಾನ್ ಕೊಡ್ತಾ ಚಿಕನ್ ಚೆನ್ನಾಗಿರ್ತಿರ್ಲಿಲ್ವಾ? ಚೆನ್ನಾಗಿರ್ತ ಇತ್ತು, ಆದ್ರೆ ಈಗ ಸಿಗುತ್ತೆ ತಿನ್ನಕ್ಕೆ? ಸಿಕ್ಕಿದ್ರು ತಿನ್ನಕ್ ಬದುಕಿರಲ್ಲ. ನಿನ್ನೆ ಕರೀತಾವನೆ ನನ್ನಲ್ಲ ಕಣೋ, ನಿನ್ನೆ ಕರೀತಾ ಇರೋದು. ಲೇಟ್ ಆಗ್ತಂತೆ ಹೋಗ. ಲೇ ನೀನೇ ದೊಡ್ಡವನು, ನೀನೇ ಸೀನಿಯರು, ನೀನೇ ಮೊದ್ಲಾಗ್ಬೇಕು. ಅಯ್ಯೋ ನನಗ್ ಭಯ ಅಪ್ಪ, ನೀ ಸಾಯೋದ್ ನೋಡಿದ್ಮೇಲೆ ನನಗೂ ಧೈರ್ಯ ಬರುತ್ತೆ, ನಾನು ಹೋಗ್ತೀನಿ. ಹೋಗ, ನಾನೇ ಮೊದ್ಲಾಗ್ಬೇಕಾ? ನಾನೇ ಮೊದ್ಲ ಚಿಕನ್ ತಿನ್ಬೇಕಲ್ಲ, ನೀ ಮೊದ್ಲು ನಾ ಮೊದ್ಲ. ಏನ ಕನ್ಸ್ ಕಂದೇನ ಮಾಂಕ ಮುಂಡೆ, ಅದೇ ಕನ್ ಕದ್ದಿದ್ದಕ್ಕೆ ಎದ್ರಕೊಂಬಿಟ್ಯಾ ನಡ? ಬೆಳಗ್ಗೆ ಎದ್ದು ಕನ್ ಪ್ರಾಕ್ಟೀಸ್ ಮಾಡ್ಬೇಕು, ಗಲಾಟೆ ಮಾಡ್ದೆ ಬಿದ್ಕೋ, ನನಗೂ ತೊಂದರೆ ಕೊಡ್ಬೇಡ ಸುಮ್ಮನೆ. ಕಣ್ಣು ಪ್ರಾಕ್ಟೀಸ್ ಮಾರ್ಕ್ ಮಾಡಿದ್ದೀನಿ ನೋಡೋ. ಹ್ಮ್, ಅದಕ್ಕೆ ಕರೆಕ್ಟ್ ಆಗಿ ಗುರಿ ಇಟ್ಬಿಡಬೇಕು. ಅದೇನು ಮಹಾ ಬರಿತಾ? ಹ್ಮ್, ಒನ್ ಟೂ ತ್ರೀ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಮ್ಮ, ತಲೆ ಹೋಯ್ತಲ್ಲ. ಅಜಯ್ ಏನಾಯ್ತು, ಯಾಕೋ ಕುಕ್ಕೋತಾ ಇದ್ಯಾ? ಎಲ್ಲಿಗೋ ಶೂಟ್ ಮಾಡಿದೆ ನಾನು, ಸರಿಯಾಗಿ ಗುರಿ ಇಟ್ಟು ಶೂಟ್ ಮಾಡಿದೆ. ಏನ್ ಮಾಡೋದು, ತೆಂಗಿನಕಾಯಿ ಅಡ್ಡ ಬಂದ್ಬಿಡ್ತು. ಈ ಚಲನ್ ತಾನೇ ಶೂಟಿಂಗ್ ಮಾಡಕ್ ಬರಲ್ಲ, ಕೊಡ ಇಲ್ಲಿ ನೋಡು. ಕಣ್ಣು ಹಿಡ್ಕೊಳಕ್ ಒಂದ್ ಸ್ಟೈಲ್ ಇದೆ, ಅದಕ್ಕೆ ಕೋಬಾ ಪಿಚ್ಚರ್ ನೋಡ್ಬೇಕಮ್ಮ. ಕಣ್ಣು ಹಿಡ್ಕೊಂಡು ನಿಂತ್ಕೊಂಡ್ರೆ ನೋಡೋರ್ಗೆ ಮಜಾ ಬರ್ಬೇಕು. ನೋಡ್ತಾ ಹೊಡಿತ್ಯಾ? ನೋಡ್ತೀನಿ. ಎಲ್ಲೆಲ್ಲ ಹೊಡೆದ್ಬಿಟ್ಟೆಲ್ಲೋ ದೊಡ್ಡದಾಗಿನ ಸ್ಟೈಲು ಸ್ಟೈಲು ಅಂತ ಇದ್ದಿ ನೀನು. ಕೌಬಾಯ ಕಂತ್ರಿ ಬಾಯಿ ನಿಂತಲೆ ನಿಂತಲೆ. ನಾನೇನೋ ಮಾಡ್ಲಿ, ನಿನಗೆ ತೆಂಗಿನಕಾಯಿ ಅಡ್ಡ ಬಂತು, ನನಗೆ ಮಡಕೆಗಳು ಅಡ್ಡ ಬಂದ್ಬಿಡ್ತು, ಈಗೇನೋ ಮಾಡೋದು? ಏನ್ ಮಾಡೋದು, ಇಲ್ಲೇ ನಿಂತಿದ್ರೆ ಅವ್ರ ಕೈಗೆ ನಮ್ಮ ಮೈ ಅಡ್ಡ ಬಂದ್ಬಿಡುತ್ತೆ. ಬೇಡಪ್ಪ ಓಡು. ಅಜಯ್ ಬ್ಯಾಂಕ್ ಅಂತೂ ಬೇಡ, ಬೇರೆ ಏನಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕಲ್ಲ. ಏನ್ ಮಾಡೋದು, ಏನಾದ್ರೂ ಒಂದು ಐಡಿಯಾ ಹೇಳು ಹೇಳು. ಹ್ಮ್
ಮಾಡಕ್ ನೀನೇ ಆಗ್ಬೇಕಾ? ನೋಡು, ಆ ಗಣಿ ಒಳಗೆ ಕೆಲಸ ನಡೀತಾ ಇದೆ. ಅದ್ರಲ್ಲಿ ನೂರಾರು ಜನ ಕೆಲಸಗಾರರಿದ್ದಾರೆ. ಅವ್ರಿಗೆಲ್ಲ ಸಂಬಳ ತಕೊಂಡು ಪ್ರತಿ ಶನಿವಾರ ಈ ಜೀಪ್ ಅಲ್ಲೇ ದುಡ್ಡು ತರ್ತಾರೆ. ಅವ್ರಿಗೆ ಸಂಬಳ ಕೊಟ್ರೆ ನಮಗೇನೋ ಬಂತು. ಪೂರ್ತಿ ಹೇಳತಂಗ ಕೇಳಲಿ, ಆ ದೊಡ್ಡ ಗೇಟ್ ಹತ್ರ ಹೋಗಿ ಈ ಜೀಪ್ ನಿಂತ್ಕೊಳ್ತೆ. ಆ ವಾಚ್ಮನ್ ಬಂದು ಬಾಗ್ಲು ತೆಗಿಯೋ ತನಕ ಈ ಜೀಪ್ ನಿಂತೇ ಇರುತ್ತೆ. ನಾನು ಹಿಂದೆ ನಿಂತ್ಕೋತೀನಿ, ನೀನು ಮುಂದೆ ನಿಂತ್ಕೊಂಡು ಡ್ರೈವರ್ನ ಗೊತ್ತಾಯ್ತಾ? ಜೀಪ್ ಅಲ್ಲಿರೋ ದುಡ್ಡು 50-50. ಓಕೆ ಓಕೆ. ನಾನೇನು ಮಾಡ್ಲಿ? ಅಯ್ಯೋ, ಹೋಯ್ತಲೋ ಹೋಯ್ತಲೋ ಗಂಟು, ನೀನೇ ನಂಬಿ ಇಬ್ರು ಕೆಟ್ಟವಲ್ಲೋ. ನೋಡು, ಇದು ನೀನೇ ಇಟ್ಕೋ. ಮುಂದಿನ ವಾರ ಜೀಪ್ ಬರುತ್ತಲ್ಲ, ಅದೇ ನೀನ್ ಕಡಿದ್ಯಾ? ನಾನು ನೋಡ್ತೀನಿ. ವಿಜಯ್, ಶನಿವಾರ ಆ ಜೀಪ್ ನಾನು ಲೂಟಿ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅಜಯ್ ಅಲ್ಲ. ಮುಂದಿನ ವಾರ ಲೂಟಿ ನಾನು ನೋಡ್ತೀನಿ, ಹೇಳ್ತೀನಿ ನೋಡ್ತೀನಿ. ಎಂತ ಕೆಲಸ ಮಾಡ್ಬಿಟ್ಟು ಪೊಲೀಸ್ಗೂ ಹೊಡೆದ್ಬಿಟ್ಟಿಲ್ಲ? ನನಗೇನ ಗೊತ್ತು, ನಮ್ ಗ್ರಾಚಾರ್ಯ ಪೊಲೀಸ್ ಚೀಪ್ ಬಂದ್ಬಿಟ್ಟಿದೆ. ಇದೇನು ಮಾಡೋದು? ಏನ್ ಮಾಡೋದು? ಗುಡ್ ಮಾರ್ನಿಂಗ್. ಯಾಕೆ ಸುಮ್ಮನೆ ಸುತ್ತಾಡ್ತಿದ್ದೀರಿ? ಹೊಸ ಟ್ರೈನೀಸ್ ಬಂದ್ರೇನೆ ಹೀಗೆ ಕೆಲಸ ಮಾಡೋದಕ್ಕೆ ಸೋಮಾರಿತನ. ಬನ್ನಿ ನನ್ ಜೊತೆ ಒಳಗೆ. ಎಕ್ಸ್ಕ್ಯೂಸ್ ಮೀ ಸಿಸ್ಟರ್, ಇಲ್ಲಿ ಯಾರಾದ್ರೂ ಗಂಡಸರು ಬಂದ? ಇದು ಹೆಂಗಸ ಆಸ್ಪತ್ರೆ, ಗಂಡಸ ಯಾತಕ್ಕೆ ಬರ್ತಾರೆ ಇಲ್ಲಿ? ಓ ಸಾರಿ, ಕಮಾನ್ ಸಿಸ್ಟರ್ ಕಮಾನ್. ಸಿಸ್ಟರ್ ಬೆಡ್ ನಂಬರ್ 9 ಹೋಗಿ, ಆ ಪೇಷಂಟ್ ಸ್ಮೋಕ್ ಕುಡಿತಾ ಇಲ್ವಂತ ನೋಡು. ಇಲ್ಲೇ ಇತ್ತಂತ ನೀನೆ ಕುಡಿಸ್ಬಿಟ್ಟು ಬಾ. ತುಂಬಾ ಗಲಾಟೆ ಮಾಡ್ತಾರೆ ಪೇಷಂಟ್. ಸಿಸ್ಟರ್ ಬೆಡ್ ನಂಬರ್ 6 ಹೋಗಿ, ಆ ಪೇಷಂಟ್ ಇಂಜೆಕ್ಷನ್ ಕೊಟ್ಬಿಟ್ಟು ನೀನ್ ಲೇಬರ್ ಮಾಡಿಡು ಬಾ. ಡೂ ಇಟ್.
ಕ್ಷಣ ಗಾಳಿ ಹೋಗ್ತಾ ಇದೆ. ಕೊಟ್ಟನು ಕೊಡ್ಲಿ, ತೊಡಕೊಡ್ಲ, ತೊಡಕೊಡ್ಲ. ಮೇಡಮ್, ಒಳ್ಳೆ ಮತ್ತಿನ್ ಕುಡಿತೀರೋ ಇಲ್ವೋ? ಬಾಯಲ್ಲಿಡಕ್ಕಾಗಲ್ಲ, ವಾಂತಿ ಬರಂಗಾಗುತ್ತೆ. ಬಾಯಲ್ಲಿಡಕ್ಕಾಗಲ್ವಾ? ಹ್ಮ್, ನನಗ್ ಗೊತ್ತು ನಿಮ್ಗೆ ಯಾಕೆ ಕುಡಿಸ್ಬೇಕು ಅಂತ. ನಾನ್ ಕುಡಿಸ್ತೀನಿ. ಕುಡಿಯೋದಿಲ್ವಾ? ನಾನ್ ಕುಡಿಸ್ತೀನಿ. ಗಲಾಟೆ ಮಾಡ್ತಾನೆ ಇರ್ತಾರೆ. ಈ ಪೇಷಂಟ್ ಇಂಜೆಕ್ಷನ್ ಕೊಟ್ರೆ ಅಂದ್ರೆ ಅವ್ರಿಗೆ ಎಷ್ಟು ಜನ ಮಾಡ್ತೀರ? ಒಂದಿಲ್ಲ ಕುಡ್ಬಿಡಿ. ಆ ಪೇಷಂಟ್ ಅಟೆಂಡ್ ಮಾಡಿ, ನಾ ಬರ್ತೇನೆ. ಏ ಅಜಯ್, ಇನ್ನಿಲ್ಲಿದ್ರೆ ನಮ್ಮನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಏನ್ ಮಾಡೋದು? ಮಾಡೋದೇನು? ಮಾಮೂಲು ಓಡೋದು. ಅಯ್ಯೋ ಅಮ್ಮ, ತುಂಬಾ ನೋವಾಗ್ತಿದೆಯಾ ಚಿನ್ನ? 9 ತಿಂಗಳೇ ತಡೆದಿಯಂತೆ, ಇನ್ನು ಸ್ವಲ್ಪ ತಡ್ಕೋ. ನೋಡು, ಈ ಸಾರಿ ಖಂಡಿತ ಕುಮಾರಕಂಠೀರವನೇ ಹುಡ್ತಾನೆ. ನನ್ನ ಹಾಗೆ ಸಖತ್ತಾಗಿರ್ತಾನೆ. ಇದೇ ಮಾತನ್ನ 10 ವರ್ಷದಿಂದ ಹೇಳ್ತಾ ಬಂದ್ರಿ. ಇದು 10ನೇ ಸಾರಿ ಇಲ್ಲಿಗೆ ಬಂದಿರೋದು. ಇಲ್ಲಿ ತನಕ ಒಂದ್ ಹುಳ ಕೂಡ ಹುಟ್ಟಿಲ್ಲ ನಿಮ್ಮಿಂದ. ಅಯ್ಯೋ, ನನ್ನ ಹಾಗೆಲ್ಲ ಹಾಸ್ಯ ಮಾಡ್ಬೇಡ್ರಿ. ನಾನು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಸರಿಯಾಗೇ ತಿಳ್ಕೊಂಡಿದ್ದೀನಿ. ಕೈ ಹಿಡ್ದಿದ್ ನಾನು ಒಬ್ಬಳನೇ, ಆದ್ರೂ ನೋಡೋದ್ ಮಾತ್ರ 100 ಕಡೆ. ಮೇಟ್ಲಿಂದ ಬರ್ತಾ ಇದ್ದಾರೆ ಕಣೆ, ಅವ್ರ ಮುಂದೆ ನನ್ನ ಮಾನ ತೆಗಿಬೇಡ್ರಿ. ಸ್ವಲ್ಪ ಸುಮ್ಮನಿರು. ಗುಡ್ ಮಾರ್ನಿಂಗ್ ಮೇಟ್ರ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಂಡತಿಗೆ ಹೆರಿಗೆ ನೋವು ಶುರುವಾಯ್ತು, ಅದಕ್ಕೋಸ್ಕರ ಕರ್ಕೊಂಡ್ಬಂದೆ. ವೆರಿ ಗುಡ್ ಮೇಟ್ರ್. ಈ ಸಾರಿ ಆದ್ರೂ ನನ್ನ ಹೆಂಡತಿಗೆ ಡೆಲಿವರಿ ಸರಿಯಾಗಿ ಆಗುತ್ತಾ? ಆ ವಿಚಾರವಾಗಿ ನೀವೇನು ಯೋಚನೆ ಮಾಡಬೇಡಿ. ಪೇಷಂಟ್ ನಾನ್ ನೋಡ್ಕೊಂತೀನಿ. ಸಿಸ್ಟರ್ಸ್ ಕಮ್ ಹಿಯರ್. ನೀವಿಬ್ರು ಒಳ್ಳೆ ಸಮಯಕ್ಕೆ ಬಂದ್ರಿ. ಪೇಷಂಟ್ ಕರ್ಕೊಂಡೋಗಿ ಮೆಟರ್ನಿಟಿ ವರ್ಗ ಅಡ್ಮಿಟ್ ಮಾಡ್ಬೇಡಿ. ನಾನು ರೌಂಡ್ ಮುಗಿಸ್ಕೊಂಡು ಬರ್ತೇನೆ. ಥ್ಯಾಂಕ್ ಯು ಮಿಸ್ಟರ್. ನೀವೇನು ಯೋಚನೆ ಮಾಡಬೇಡಿ. ಪೇಷಂಟ್ ನಾನ್ ನೋಡ್ಕೊಂತೀನಿ. ಓಕೆ, ಥ್ಯಾಂಕ್ ಯು. ಸಿಸ್ಟರ್ಸ್, ಹೊಸ್ದಾಗ ಬಂದಿದ್ದೀರಾ ಇಲ್ಲಿಗೆ? ಅದೇ ನಾನು ಅನ್ಕೊಂಡೆ, 10 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ. ನಿಮ್ಮಷ್ಟು ಚೆನ್ನಾಗಿರೋ ಸಿಸ್ಟರ್ಸ್ ನಾನ್ ನೋಡೇ ಇರ್ಲಿಲ್ವಲ್ಲ ಅಂತ. ನಿಮ್ ಹೆಸರೇನು? ಅನಿತಾ. ವನಿತಾ. ಅನಿತಾ, ವನಿತಾ, ತುಂಬಾ ಮುದ್ದಾಗಿದೆ ಹೆಸರು. ನೀವೆಲ್ಲಿರೋದು? ನಾನಿಲ್ಲೇ ಇದ್ದೀನಿ. ಲೆಕ್ಕದ ಪ್ರಕಾರ 10 ಮಕ್ಕಳು ತಂದೆ ನೀವು. ಇನ್ನೂ ನಿಮಗ್ ಬುದ್ಧಿ ಬರ್ಲಿಲ್ವಲ್ರಿ? ಅಯ್ಯೋ ಮಿಸ್ಟರ್, ನೀವು ಹೊರಗಡೆ ಇರಿ. ಡೆಲಿವರಿ ಆದ್ಮೇಲೆ ನಾನು ನಿಮ್ ತಿಳಿಸ್ತೀನಿ. ಹೊರಗಡೆ ಇರ್ಲ, ಬರ್ತೀರಾ? ಕಾಯ್ತಾ ಇರ್ಲ. ಅಯ್ಯಯ್ಯೋ, ಆ ನೋವು ನೋವು. ಅಯ್ಯೋ ಅಮ್ಮ, ಏನ ಮಾಡೋದು? ಏನ್ ಮಾಡೋದು? ಸಿಸ್ಟರ್ಸ್,
ಅಂದ್ರೆ ನನ್ನ ಮಗ ಇಲ್ಲೇ ಇದ್ದಾನೆ, ರೊಮ್ಯಾನ್ಸ್ ಮಾಡಕ್ ಕರೀತಾ ಇದ್ದಾನೆ. ಹೋಗಿ ಮಾಡ್ಬಿಟ್ಟು ಬಾ. ನಾನು ಹೋಗ ಹೋಗು ಬೇಗ. ಬನ್ನಿ ಸಿಸ್ಟರ್. ತಲೆ ಯಾಕೋ ಸ್ವಲ್ಪ ಸಣ್ಣ ಹೋಯ್ತಾ ಇದೆ, ಮಸಾಜ್ ಮಾಡ್ತೀರಾ? ಮಸಾಜಾ? ಬಿಡ್ರಿ, ಎಲ್ರು ನೋಡ್ತಾ ಇದಾರೆ ಬಿಡ್ರಿ. ಒಂದು ಕಿಸ್ ಕೊಡ್ತೀಯಾ? ಕಿಸ್? ಐ ವಿಲ್ ಗಿವ್ ಯು ಎ ಕಿಸ್. ಇನ್ನೂ ಗೊಂಬೆಗಳು ಬೇಕೇನು? ಆ ತರ ಗೊಂಬೆಗಳಲ್ಲ, ನಂಗೆ ಅದೇ ಬೇಕು. ಬಾಪು, ಅವು ಗೊಂಬೆಗಳಲ್ವೋ? ಸರಿಯಾಗಿ ನೋಡು. ನಂಗೆ ಅದೇ ಬೇಕು. ಹುಡುಗ, ನಮ್ಮ ಮಾಲೀಕರಿಗೊಬ್ಬನೇ ಮಗ, ಕೋಟೆಯಾದೀಶ್ವರಾದ್ರೂ ಅವಳಗೊಂದು ಬುದ್ಧಿ ಆಗ್ಯಾನೆ. ಅವನಿಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧ. ಈಗ ನೀವಿಬ್ಬರನ್ನೂ ಇಷ್ಟಪಟ್ಟಿದ್ದಾನೆ, ದಯವಿಟ್ಟು ನಮ್ಮ ಜೊತೆ ಬನ್ನಿ. ನಿಮ್ ತೃಪ್ತಿ ಆಗೋಷ್ಟು ಹಣ ಕೊಡೋದಕ್ಕೆ ಸಿದ್ಧ ನಾವು. ಬರಲ್ಲ ಅಂದ್ರೆ ಅವನು ಯೋಚನೆ ಆಗ್ತಾನೆ. ಒಂದ್ಮೇಲೆ ಕರ್ಣ ಇಟ್ಟು ಬನ್ನಿ, ಇಲ್ಲ ಅನ್ಬೇಡಿ ಪ್ಲೀಸ್. ಸರಿ ಬರ್ತೀವಿ. ಥ್ಯಾಂಕ್ ಯು. ಕಮಿನ್. ಅವರಿಬ್ರು ನಮ್ ಜೊತೆ ಬರ್ತಾರೆ ಈಗ. ನಮ್ಮ ಜೊತೆ ನಾ ಮ್ಯಾನೇಜರ್, ಅವರಿಬ್ಬರನ್ನು ಪ್ಯಾಕ್ ಮಾಡಿ ಕಳಿಸಿ. ಪ್ಲೀಸ್ ಕಮಾಂಡರಿ. ಓಪನ್ ದಿ ಬಾಕ್ಸಸ್.
ಕಮಾನ್. ಪಾಪ ಸರ್, ನಾನು ಕೂತಾಯ್ತು, ಬನ್ನಿ. ವೆರಿ ಗುಡ್, ಕಮಾನ್ ಫಾಲೋ ಮೀ. ಎಂತ ಆಚಾರ ಬಂತು ಅಂತೀನಿ? ಈ ಹುಚ್ಚಿನ ಜೊತೆ ಸೇರ್ಕೊಂಡು ನಾವು ಹುಚ್ಚಾಗ್ಬಿಡ್ತೀವ ಏನ? ಅಯ್ಯೋ, ಎಷ್ಟು ಲೀಟರ್ ನೀರು ಕುಡ್ದೆ? ರೈಲು ಬಂತು, ರೈಲು ಪುಟಾಣಿ ರೈಲು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಬಣ್ಣದ ರೈಲು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಪುಟಾಣಿ ರೈಲು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಬಣ್ಣದ ರೈಲು. ಕಾಗೆಯೊಂದು ಬದರಿ ಹಾರಿತು, ಗೂಬೆಯೊಂದು ಬೆಚ್ಚಿ ಕೂಗಿತು, ಕತ್ತೆಯೊಂದು ರಾಗ ಹಾಡಿತು, ಕೋತಿಯೊಂದು ತಾಳ ಹಾಕಿತು, ಚಿಕ್ಕದಕ್ಕೂ ಮೀಸೆ ತಿರುಗಿತು, ಪಕ್ಕ ಪಕ್ಕ ಏನೋ ಹುಡುಕಿತು, ಆಗ ಇಲಿಯ ಮರೆಯು ಹೆದರಿ ಓಡಿತು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಪುಟಾಣಿ ರೈಲು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಬಣ್ಣದ ರೈಲು. ಪುಟ್ಟ ಕುರಿಯ ಮರೆಯು ಬಂದಿತು, ದೊಡ್ಡ ಹುಲಿಯ ಕಂಡು ಹೆದರಿತು, ನಾಯಿಯೊಂದು ರೇಗಿ ಬೊಗಳಿತು, ಕೋಳಿಯೊಂದು ರೆಕ್ಕೆ ಬಡಿಯಿತು, ಆನೆಯೊಂದು ಓಡಿ ಬಂದಿತು, ಪುಡ್ಡದಂತೆ ಅಡ್ಡ ನಿಂತಿತು, ಆಗ ಸಿಂಹ ಬರಲು ಹೆದರಿ ಓಡಿತು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಪುಟಾಣಿ ರೈಲು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಬಣ್ಣದ ರೈಲು, ಚುಕುಪುಕು 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 ಚುಕುಪುಕು
ಈಗ ಗೊಂಬೆ ನೀಡ್ತೀನಿ. ಮಲ್ಗಿ ಬನ್ನಿ. ಓಕೆ ಕಮಲ, ನಿದ್ರೆ ಮಾಡಿ. ಅಯ್ಯ ನಾನು ಹಿಂದಿ ಹೋಗಿ. ಆ ಸಲಾಮಿ, ಗುಡ್ ನೈಟ್. ಗುಡ್ ನೈಟ್. ಯಾಕೆ ಅಳ್ತಾ ಕೂತಿದ್ಯಾ? 2 ಗಂಟೆ ರಾತ್ರಿ ಆಯ್ತು, ಇದ್ರೆ ಬಿಡ. ಅದು ಹೇಗೋ ನಿದ್ದೆ ಮಾಡೋದು? ಸತ್ತಿರುವ ಪ್ರಾಣಿಗಳಿರುವ ಜಾಗದಲ್ಲಿ ಬದುಕಿರೋ ಪ್ರಾಣಿ ಹಾಕ್ಬಿಟ್ಟಿದಾರಲ್ಲ, ನಿದ್ದೆ ಹ್ಯಾಕ್ ಬರುತ್ತೆ? ಇವಕ್ಕೇನಾದ್ರು ಜೀವ ಬಂದ್ಬಿಟ್ರೆ ಲೇ ಆಜಾಯ್, ಇನ್ನು ಒಂದ್ ದಿವಸ ಇಲ್ಲಿದ್ರೆ ನಮ್ಗೂ ಹುಚ್ಚಿಡ್ಬಿಡುತ್ತೆ ಅಷ್ಟೆ. ನೋಡು, ಅವ್ರ ದುಡ್ಡು ಸಾಕು, ಈ ನಾಯಿ ಪಾಡು ಸಾಕು, ಇಲ್ಲಿಂದ ಜಾಗ ಖಾಲಿ ಮಾಡ್ಬೋಣ. ಖಾಲಿ 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 ಮಾಡ್ಬಿಡ್ಬೇಕಂತೆ ದುಡ್ಡು. ಅದ್ಯಾಕೋ ದುಡ್ಡು 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 ಅಂತ ಸಾಯ್ತೆ ನೀನು? ದುಡ್ಡಿಗೇನು ಪರಪ್ಪನ ಬಂದಿ ಆಗಿದೆ. ಕರೆಕ್ಟ್. ಇವತ್ ರಾತ್ರಿ ಈ ಮನೇಲಿ ಎಷ್ಟು ರೂಮ್ ಇದೆ, ಅವರಪ್ಪನ ರೂಮ್ ಯಾವುದು, ಯಾವ ರೂಮ್ ಅಲ್ಲಿ ದುಡ್ಡನ್ನು ಬಚ್ಚಿಟ್ಟಿದ್ದಾನೆ ಎಲ್ಲ ನೋಡ್ಕೊಂಡು ಅದನ್ನ ದುಡ್ಡು ತಕ್ಷಣ 50-50. ಹುಚ್ಚ ಕಣ, ಇವನು ಬರೀ ಹುಚ್ಚ ಅಲ್ಲ, ಒಂಥರ ತರಕ್ಲಾಂಟಿ ಹುಚ್ಚ. ನಾವೇನಾದ್ರೂ ತಲೆ ಓಡಿಸಿದ್ರೇನೆ ಇಲ್ಲಿಂದ ಓಡಕ್ ಸಾಧ್ಯ. ಈಗ ಯಾಕೆ ಹೋಗೋದು ಇಲ್ಲಿಂದ? ಪಾಪು ಪಾಪು, ಇದೇನಿದು ಇವತ್ತು ಪೊಲೀಸ್ ಡ್ರೆಸ್ ಹಾಕೊಂಡ್ಬಿಟ್ಟಿದೀಯಾ? ನೀನ್ ಯಾವಾಗ್ಲಾದ್ರೂ ಕಳ್ಳ ಪೊಲೀಸ್ ಆಟಾಡಿದೀಯಾ? ಇಲ್ಲ. ಇವತ್ತು ಆಡೋಣವಾ? ಓ ಮಜಾ ಅಂದ್ರೆ ಮಜಾ ಅಪ್ಪ. ಹಾಗಾದ್ರೆ ಇವತ್ತು ನೀನು ಪೊಲೀಸು, ನಾ ಇಬ್ರು ಕಳ್ಳರು, ಚೆನ್ನಾಗಿರುತ್ತೆ ಅಲ್ವಾ? ಓ ವಿಶಲ್ ಇದೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಈ ಊದ್ಬೇಡ ಮಾರಯ್ಯ. ಇವಾಗೇನಾದ್ರೂ ನೀನು ವಿಶಲ್ ಊದ್ರೆ ನಿನ್ನ ಹುಚ್ಚ ಪೊಲೀಸು ಅಂತಾರೆ. ನಾವಿಬ್ರು ಕತ್ಬಿಟ್ಟು ಹೊರಗಡೆ ಹೋದ್ಮೇಲೆ ತಾನೆ ನೀನು ವಿಶಲ್ ಊದ್ಬೇಕು. ಓಕೆ, ಈಗ ಆಟ ಶುರು ಮಾಡೋಣ. ಮೊದಲು ನಾವು ಕರ್ತನ ಮಾಡ್ಬೇಕಲ್ವಾ? ಅಂದ್ರೆ ಇವಾಗ ಮಧ್ಯರಾತ್ರಿ ಆಗಿದೆ, ನಾವಿಬ್ರು ಕಳ್ಳರು ಮನೆ ಒಳಗಡೆ ನುಗ್ಗಿದೀವಿ, ನಿಮ್ಮ ಡ್ಯಾಡಿ ಕ್ಯಾಶ್ ಬಾಕ್ಸ್ ಕೈ ಹಾಕಿ. ಪಾಪು, ನಿಮ್ ಡ್ಯಾಡಿ ಕ್ಯಾಶ್ ಬಾಕ್ಸ್ ಎಲ್ಲಿದೆ ಅಂತ ನಿನಗೆ ಗೊತ್ತಾ? ಓ ಬನ್ನಿ ತೋರಿಸ್ತೀನಿ. ಇವಾಗ ನಾವು ಕಳ್ಳರು ಮೆಲ್ಲ ಮಾತಾಡ್ಬೇಕು ಗೊತ್ತಾ? ನಿಮ್ ಡ್ಯಾಡಿ ದುಡ್ಡು ಎಲ್ಲಿಟ್ಟಿದ್ದಾರೆ? ಇವಾಗ ಇದನ್ನೆಲ್ಲ
ಎಲ್ಲ ನಾವು ಕದೀತೀವಿ. ನೀವು ಹೋಗಿ ಒಂದು ಬ್ರೀಫ್ ಕೇಸ್ ತಗೊಂಡ್ ಬಾ. ಬಾಬು ಹಾಗೆ ನಿಮ್ ಡ್ಯಾಡಿ ಕಾರ್ ಕೇನು ತಗೊಂಡ್ ಬಾ. ಮಜ್ಜ ಅಂದ್ರೆ ಮಜ್ಜ, ಮಜ್ಜ ಅಂದ್ರೆ ಮಜ್ಜ. ನಮ್ಮಲ್ಲಿ ಹಾಗೆ ಹುಚ್ಚ ಅಪ್ಪಟ ಹುಚ್ಚ ಈ ತರ ಒಬ್ಬೊಬ್ರು ಒಂದೊಂದ್ ಮನೇಲಿ ಇದ್ದು ಸಾಕು, ನಮ್ಮಂತ ಕಳ್ಳರು ಬದುಕೋತಾರೆ. ಇನ್ನು ಬರ್ಲಿಲ್ವಲ್ಲೋ. ಇವಾಗ ನಾವು ಗೇಟಿಂದ ಆಚೆ ಕಡೆ ಹೋಗಿ ಆ ರಸ್ತೆ ಕಡೆ ತಿರುಗ್ತೀವಿ. ಆಮೇಲೆ ನೀನು ವಿಜಲ್ ತಗೊಂಡು ಜೋರಾಗಿ ಕಳ್ರು ಕಳ್ರು ಹಿಡೀರಿ ಹಿಡೀರಿ ಅಂತ ಕೂತ್ಕೋ. ಮಜಾ ಅಂದ್ರೆ ಮಜಪ್ಪ. ನೀನ್ ಯಾಕೋ ನಿಂತಿದ್ಯಾ? ಕೂತ್ಕೊಳು ಕೂತ್ಕೊಳು. ಆಮೇಲೆ ನಾವು ಈ ಕಡೆಯಿಂದ ವಾಪಸ್ ಬರ್ತೀವಿ. ಅವಾಗ ನಮ್ಮನ್ನು ಹಿಡ್ಕೊಂಡು ಡಿಶಿಂ 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 ಅಂತ ನಾಲ್ಕು ಬಾರಿಸಿ ಹಿಡಿದು ಕೂಡ ಕೊಡು. ಮಜಾ ಅಂದ್ರೆ ಮಜಪ್ಪ. ನಮಗೂ ಮಜಾ ಅಂದ್ರೆ ಮಜಾ. ನಡಿಯೋ ನಡಿಯೋ ನಡಿಯೋ. ನಮ್ ಮನೇಲೆ ಇದ್ರಲ್ಲ ಇಬ್ರು ಬ್ಲಾಕ್ ಗಾರ್ಡ್ಸ್, ಅವ್ರು ನಮ್ ಪಾಪು ಮೋಸ ಮಾಡಿ ನನ್ ಸೇಫ್ ನಲ್ಲಿದ್ದ ಎಲ್ಲ ಹಣನು ನಮ್ ಕಾರ್ನು ಹೊಡ್ಕೊಂಡು ಹೊರಟೋಗಿದ್ದಾರೆ. ಈ ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಕಂಪ್ಲೇಂಟ್ ಮಾಡ್ರಿ. ತೊಂದ್ರೆ ಏನ್ ತೊಂದ್ರೆ? ಎಸ್ ಎಸ್ ಎಸ್, ಅಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕಾರಣ ಕೊಡೋದು ಕಷ್ಟ. ಒಂದ್ ಕೆಲಸ ಮಾಡೋಣ, ನಮ್ ಕಡೆಯವ್ರನ್ನ ಬಿಟ್ಟು ನಾವೇ ಪತ್ತೆ ಹಚ್ಚೋಣ. ಓಕೆ, then get them quick. ಎಷ್ಟು ಲೀಟರ್ ಸರ್? ಟ್ಯಾಂಕ್ ಫುಲ್ ಆಗ. ಓ, ನೂರ ಎಂಬತ್ತು ರೂಪಾಯಿ 30 ಪೈಸಾ. ಓಕೆ.
ಎವ್ರಿಥಿಂಗ್ ಓಕೆ ಸರ್, ನೀವು ಹೋಗ್ಬೋದು. ಸ್ಟಾರ್ಟ್ ಆಗ್ತಾರ ನೋಡಿ. ಮೇಲ್ ವೇಳೆ ಕಟ್ ಆಗೋಗಿದೆ, ಕರೆಂಟ್ ಪಾಸ್ ಆಗ್ತಿಲ್ಲ. ಕರೆಂಟ್ ಪಾಸ್ ಆಗ್ತಾ ಇಲ್ವಾ? ಲೇ ಮತ್ತೆ ಹೇಗೋ ನಾವ್ ಇಲ್ಲಿಂದ ಪಾಸ್ ಆಗೋದು ಹೇಳು. ಕ್ಲಾಸ್ ಸರ್ ಯೋಚನೆ ಮಾಡ್ತೀರಾ? ಇಲ್ಲೊಂದು ಫಸ್ಟ್ ಕ್ಲಾಸ್ ಅದ ಅಚ್ಚಕಟ್ಟು ಹೋಟ್ಲ್ ಅಂತಿದೆ. ಏ ಒಂದು ಹೋಟ್ಲ್ ಸರ್, ಅಲ್ಲಿ ನಿಮ್ಮ ಥರ ಇಳ್ಕೊಳ್ಳೋದು. ನೀವ್ ಅಲ್ಲಿರಿ ಸರ್, ನಾ ರಾತ್ರಿ ರಿಪೇರಿ ಮತ್ತೆ ಬೆಳಗ್ಗೆ ತಗೊಂಡ್ಕೊಡ್ತೀನಿ ಸಾರು. ರಾತ್ರಿ ಎಲ್ಲ ಇಲ್ಲೇ ಇರ್ಬೇಕಾ? ಏನೋ ಮಾಡೋದು, ನನಗೇನು ಗೊತ್ತಾಗ್ತಾ ಇಲ್ಲ. ನೋಡಪ್ಪ ಅದು ಯಾವ್ದು ಹೇಳಿಲ್ಲ ಅಚ್ಚಕಟ್ಟು ಅಂತ. ಅಚ್ಚಕಟ್ಟಾದ ಜಾಗಕ್ಕೆ ಕರ್ಕೊಂಡು ಹೋಗು. ಒಂದ್ ನಿಮಿಷ ಇಲ್ಲಿರಿ ಸರ್, ನನ್ ಕಾರ್ ತಗೊಂಡ್ ಡ್ರಾಪ್ ಮಾಡ್ತೀನಿ. ಇದುವರೆಗೂ ನಿಮ್ ಹೋಟ್ಲ್ ಬಂದಿರ್ಬಾರ್ದು ಅಂತ ಕಸ್ಟಮರ್ ನ ಕರ್ಕೊಂಡ್ ಬಂದಿದ್ರು. ನೀವು ಹೇಳ್ತಿದ್ರಲ್ಲ ಶ್ರೀಮಂತರು ಇಬ್ರು ಅಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಲಕ್ಷ್ಮ ಇವ್ರ ಕಾಲ್ ನಾವು ಸಾಮಾನ ತಗೊಂಡು ಹೋಗಬೇಕು. ಇದು ಯಾರಿಗೆ ಅಡ್ವಾನ್ಸ್? ಅಡ್ವಾನ್ಸ್ ಹೌದು ನಮ್ಗ. ಅಯ್ಯೋ 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 ಅಯ್ಯೋ, ಇವತ್ತರವರೆಗೂ ಈ ಹೋಟ್ಲ್ ಬಂದು ಗಿರಾಕಿ ಯಾರು ಇಷ್ಟ ಅಡ್ವಾನ್ಸ್ ಕೊಡ್ಲಿಲ್ಲ ಸರ್. ರೇ ರೇ ರೇ, ಇವ್ರು ಯಾರಂತ ತಿಳ್ಕೊಂಡಿದ್ದೀರಾ? ಯಾರು ಇವರು? ಮಿಸ್ಟರ್ ವಿಜಯ್ ಅಂತ, ಚಿನ್ನದ ಗಣಿ ಮಾಲೀಕ. ನಾನು ಅವ್ರ ಸೆಕ್ರೆಟರಿ ಮಿಸ್ ರಾಜ. ನಮಸ್ಕಾರ ಸರ್. ಸುಮಾ ಇವ್ರಿಗೆ ರೂಮ್ ಕೊಡು. ಅಪಾರ್ಟ್ಮೆಂಟ್ ದಯಮಾಡಿ ಸರ್. ಇಷ್ಟ ಆಯ್ತು ತಾನೆ? ಓ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸ್ಟಾರ್ ಆಗಿದೆ ನನ್ನ ಮಗಂದು, ಕೈಗೆ ಬಂದಿದ್ದು ಬಾಯಿ ಬಿಡ್ತಿಲ್ಲ. ಸೆಕ್ರೆಟರಿ, ಈ ರೂಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ ಒಂದು ಕಾಲದಲ್ಲಿ. ಏನ್ರಿ ನಿಮ್ ಹೆಸರೇನು? ಸುಮಾ. ಸ್ವೀಟ್ ನೇಮ್? ನಮ್ಮ ತಂದೆ ಬಾಯಿ ಹೋಟ್ಲ. ವೆರಿ ಗುಡ್. ಸೆಕ್ರೆಟರಿ, ನಾನು ಹೆಡ್ ಕ್ವಾರ್ಟರ್ ಫೋನ್ ಮಾಡ್ಬಿಡ್ತೀನಿ. ಇವತ್ತು ರಾತ್ರಿ ನಾವು ಬರ್ತಾ ಇಲ್ಲ, ನಮ್ಮ ಕಾರ್ ಕೆಟ್ಟೋಯ್ತು ಅಂತ. ಏನ್ರಿ ಇದು, ಬರೀ ವೈರ್ ನೇತಾಡ್ತಾ ಇದೆ ಟೆಲಿಫೋನ್ ಅಲ್ಲಿ. ಮೊದ್ಲಿತ್ತು ಯಾರೋ ಕಸ್ಟಮರ್ಸ್ ಕದ್ಕೊಂಡು ಹೋಗ್ಬಿಟ್ರು. ಕದ್ಬಿಟ್ರ? ಈ ಕಲಿಯೋರ್ ಕಂಡ್ರೆ ನನ್ಗೆ ಆಗೋದೇ ಇಲ್ಲ. ನಮ್ಮಗೆ ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು ಅಲ್ವೇನೋ ಸೆಕ್ರೆಟರಿ? ಏನ್ರಿ ನಾವು ಟೆಲಿಫೋನ್ ಮಾಡ್ಬೇಕು, ಏನ್ ಮಾಡೋದು? ಕೇಳ ಫೋನ್ ಇದೆ, ಬನ್ನಿ. ನಾನು ಹತ್ತು ಲಕ್ಷ ರೂಪಾಯಿ ಡ್ರಾಫ್ಟ್ ನಂಗೂ ಬರ್ತವ್ ನೋಡು. ಹತ್ತೂವರೆ ರೂಪಾಯಿ ಕ್ರಾಸ್ ಚೆಕ್, ಅದು ಕ್ಯಾಶ್ ಆಗಲ್ಲ. ವಿಜಯ್ ಫೋನ್ ಎಲ್ಲ ಮಾಡ್ಬಂದ? ಏನ್ ಅನ್ಕೊಂಡ್ಬಿಟ್ಟಿ ಈ ಮಲ್ಟಿ ಮಿಲಿಯನ್ ಅಲ್ಲ, ಮೈ ಎಲ್ಲ ನಡೆಸ್ಬಿಟ್ಟೆ. ಅಯ್ಯ ಮಲ್ಟಿ ಮಿಲಿಯನೇ ಇರ್ತಾನೆ. ಓಹ್
ನೀನ್ ಕಳ್ಳ ಆದ್ರೆ ನನ್ ಕದಿಮ್ಮ, ನಮ್ ನಮ್ಮಲ್ಲೇ ನೀ ಎತ್ತಿರ್ಬೇಕಮ್ಮ. ನೀನ್ ನನಗ್ ಗೊತ್ತಿಲ್ಲ ಯಾಕದ್ದೆ? ಅದನ್ನೇ ನಾನು ಹೇಳೋದು, ನನಗ್ ಗೊತ್ತಿಲ್ಲದಿರೋ ಹಾಗೆ ನೀನ್ ಯಾಕದ್ದೆ? ತಪ್ಪು ನೋಡು, ಅದು ನಮ್ ಇಬ್ಬರತ್ತ ಆಡೋದು ಬೇಡ. ಯಾವ್ದಾದ್ರು ಸೇಫ್ ಆಗಿರೋ ಜಾಗ ನೋಡಿ ಅಲ್ಲಿ ಇಟ್ಬೋಣ. ಓಕೆ ಓಕೆ. ತೆಗಿ. ಏನ ಜೇಬಲ್ಲ ತೆಗ್ಯ? ಆಳ ಬುದ್ಧಿ ಹೋಗಲ್ವಲ್ಲ. ಅಯ್ಯೋ, ಇದು ಯಾಕೆ ಹಿಡಿದು ಬರೋ ತೊಂದ್ರೆ ತಗೊಂಡ್ರಿ? ಬೆಲ್ ಮಾಡಿದ್ರೆ ನರಸಿಂಹನ್ ಕಳಿಸ್ತಿದ್ನಲ್ಲ. ಮಿಸ್ಟರ್ ಪಪ್ಲೇಟರ್, ನಿಮ್ ಹೋಟ್ಲಲ್ಲಿ ಭದ್ರವಾಗಿರೋ ಜಾಗ ಯಾವ್ದಾರ ಇದೆಯಾ? ಯಾಕೆ ಸರ್? ಯಾಕೆಂದ್ರೆ ನಿಮ್ ಹೋಟ್ಲು ರೂಮು ಕಿಟಕಿ ಬಾಗಿಲ ಸ್ವಲ್ಪ ನಮಗ್ ಡೌಟ್. ಸ್ವಲ್ಪ ಸೇಫ್ ಆಗಿರೋ ಜಾಗ ಹೇಳಿ, ಈ ಬ್ರೀಫ್ ಕೇಸ್ ನ ಇಡ್ಬೇಕು. ಹಾಗೆ ಸೇಫ್ ಆಗಿರೋ ಜಾಗ ಬನ್ನಿ ಬನ್ನಿ. ನೋಡಿ ಇದು ನಮ್ ತಾತ ಮಾಡ್ತಿದ್ದು, ಅಪ್ಪುಟ ಕಬ್ಬಿಣ. ಹೌದು, ಪಾಪ ಹಾಕಿದ್ರು ಬಾಯಿ ತೆಗೆಯೋದಿಲ್ಲ. ಚೈನೀಸಿರಾಗಿ ಸೇಫ್ ಆಗಿರುತ್ತೆ. ಮಿಸ್ಟರ್ ಪಪ್ಲೇಟರ್, ಆ ಕೀಲ ಇಲ್ಲಿ ಕೊಡಿ. ಯಾಕ ನನ್ನ ಮೇಲೆ ಇಷ್ಟೊಂದು ಅನುಮಾನ ಸರ್? ನನ್ಗೆ ಕಳ್ಳ ತನ ಅಂತಂದ್ರೆ ಮೈಯಲ್ಲೋ ಗುರುದು ಹೋಗುತ್ತೆ ಸರ್. ನ್ಯಾಯವಾಗಿ ಬದುಕೋ ಜನ ಸರ್, ನಾವು ನ್ಯಾಯವಾಗಿ ಬದುಕೋ ಜನ. ಪ್ರೊಫೆಸರ್, ಒಂದು ನಿಮಿಷ ಅಲ್ಲಿ ಬನ್ನಿ. ಡೂಪ್ಲಿಕೇಟ್ ಕೀ ಇದೆ. ಡೂಪ್ಲಿಕೇಟ್ ಕೀನ? ಅಯ್ಯೋ, ನಮ್ ತಾತ ಆಗ್ಲೇ ಕರೆದು ಬಿಟ್ಟ, ಇನ್ನೂ ಸಿಕ್ಕಲಿಲ್ಲ ಹುಡುಗರು. ವೆರಿ ಗುಡ್, ವೆರಿ ಗುಡ್. ಏನೋ ಸಂಜೆ ಆಗತ್ತೆ, ಮನೆಗೆ ಹೋಗ್ಬೇಕು ಅಂತಂದ್ರೆ ಒಂದ್ ರಾತ್ರಿ ಇಲ್ಲೇ ಕಳೆಯೋಕ್ ಮಾಡಿದ್ರಿ. ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತಮ್ಮ? ಕಾರ್ ಕೆಟ್ಟ ಹೋದ್ರೆ ನೀವೇನ್ ಮಾಡ್ತೀರಾ? ಹೇಗೋ ಇವತ್ತೊಂದ್ ರಾತ್ರಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ. ಅದ ನಿಮ್ ಪ್ರಾಬ್ಲಮ್. ಒಂದ್ ಕೆಲಸ ಮಾಡಿ, ಒಂದ್ ಒಳ್ಳೆ ಕತೆ ಕಟ್ಕೊಡ್ತೀನಿ ಹೇಳೋದಂತೆ. ಇಲ್ಲಿರೋದು ಪ್ರಾಬ್ಲಮ್ ಅಲ್ಲ, ಮನೇಲಿ ಏನ್ ಹೇಳೋದು ಅನ್ನೋದು ಪ್ರಾಬ್ಲಮ್. ಇಲ್ಲ
ಮೇಜು ಟೇಬಲ್ ಕುರ್ಚಿಂದ ಒಂದೇ ಮಾಡ್ತಾ ಇದೀಯ. ಎಷ್ಟು ಕುರ್ಚಿನ ಆದ್ರೂ ಮೊರೇಲಿ, ಅದ್ರ ದುಡ್ಡೆಲ್ಲ ನಾನು ಕೊಡ್ತೀನಿ. ಲೈಟಿಂಗ್ ಮಾತ್ರ ಡಿಸ್ಟರ್ಬ್ ಮಾಡ್ಬೇಡ, ಲೆಕ್ಕ ಮಾಡ್ಕೋ. ನಾಲ್ಕು ಮೂರು ಏಳು ಮೂರು ಎಂಟು ಒಂಬತ್ತು ಹತ್ತು ಹನ್ನೊಂದು 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 ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾಕ್ಸ್ ಎರಡು ಮೂರು ನಾಲ್ಕು ಒಟ್ಟು ಅರವತ್ತೆಂಟು. ಅಯ್ಯೋ ಅರವತ್ತೆಂಟು 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 ಇದೊಂದು ಎರಡು ಒಟ್ಟು ಎಪ್ಪತ್ತು ಒಟ್ಟು ಎಪ್ಪತ್ತು ಎಪ್ಪತ್ತು. ಉಡೇ ಬೇಡ ನನ್ನ ಮಗನೇ ಅಂದ್ರೆ ನೀನ್ ಉಡೇ ಬೇಡ ನನ್ನ ಮಗನೇ ಅಂದ್ರೆ ನೀನು ಕೇಳಲ್ಲ. ನೀನು ಕುಳಿತಾ ಇದ್ದೆ ಅದಕ್ಕೆ ನಾನು ಕುಡ್ದೆ, ನೀನ್ ಕುಡಿತಾ ಇದ್ದೆ ಅದಕ್ಕೆ ನಾನು ಕುಡ್ದೆ. ಕುಡೇ ಬೇಡ ನನ್ನ ಮಗನ ಅಂದ್ರೆ ನೀನು ಕೇಳಲ್ಲ. ಕುಡೇ ಬೇಡ ನನ್ನ ಮಗನ ಅಂದ್ರೆ ನೀನು ಕೇಳಲ್ಲ. ಕುಡಿ ಬೇಡ ಅಂದ್ರೆ ನಾನು ಏನು ಹೇಳ್ತಾ ಇದ್ದೆ? ಏನೋ ಹೇಳ್ತಿದ್ದೆ. ಕರೆಕ್ಟ್, ನಾನು ಏನೋ ಹೇಳ್ತಾ ಇದ್ದೆ. ನೀನ್ ಏನ್ ಹೇಳ್ತಾ ಇದ್ದೆ? ನಾನು ಏನ್ ಹೇಳ್ತಿದ್ದೆ ಅಂದ್ರ ನಾನು ಏನೋ ಹೇಳ್ತಿದ್ದೆ. ನೀನ್ ಅದೇ ಹೇಳ್ತಿದ್ದೆ. ಕರೆಕ್ಟ್, ನಿಜ. ನನಗೆ ನಿದ್ದೆ ಬರ್ತಾ ಇದೆ. ಬಿದ್ಕೋ ಬಿದ್ಕೋ ಅಮ್ಮ, ನನಗೊಂದು ಗ್ಲಾಸ್ ನೀರು ಕೋಣ. ಏಯ್, ಕೆಳಗಡೆ ಕುಡ್ದಿ ಸಾಲ್ದೇನಲ್ಲ, ಕುಡುಕ ನನ್ನ ಮಗನೇ. ಇಲ್ ಬೇರೆ ಕುಡಿಬೇಕ? ನೀರು ಕೊಡ. ಏನಿ ಗಂಟೆ ಗಂಟೆ ನೋಡ್ಬೇಕಾದ್ರೆ ಎಷ್ಟೋ ಕಾಲ ಆಗಿದೆ. ನನ್ನ ಮಗ ಕುಡಿದ್ಬಿಟ್ಟು ಕಾಲು ಕೈಯಿಂದ ಏನೇನೋ ಮಾತಾಡ್ತಾನೆ, ಅದಕ್ಕೆ ಜಾಸ್ತಿ ಕುಡಿಬಾರ್ದು ಅನ್ನೋದು. ಈಗ ನಾನು ನೋಡು, ನಾನೇನು ಕುಡ್ದೇ ಇಲ್ಲ. ಏನ ಲೈಟ್ ಆಫ್ ಮಾಡಿ ನಿದ್ದೆ ಮಾಡ್ತೀಯಾ? ಇಲ್ಲ ನಿನ್ನ ಕಾಲ್ ಈ ಕಚಡ ನನ್ನ ಮಗನ ಹೋಟ್ಲಲ್ಲಿ ಒಂದು ಸರಿಯಾಗಿ ಕೆಲಸ ಮಾಡಲ್ಲ. ಅದನ್ನ ಆಫ್ ಮಾಡೋ ಬದಲು ನನ್ನ ಕಣ್ಣನ್ನ ನಾನೇ ಆಫ್ ಮಾಡ್ಕೊಂಡ್ಬಿಡ್ತೀನಿ. ಹಲೋ ನರಸಿಂಹ, ಆ ಹಳೆ ಬೀಗ್ತಿಗಳನ್ನೆಲ್ಲ ತಗೊಂಡು ಬರ್ತ. ಇದ್ರ ಡೂಪ್ಲಿಕೇಟ್ ಪೀಸ್ ಕೈ ಕರೆದು ಬಿಟ್ಟಿದ್ಯಲ್ಲೋ. ಬೇಡ, ಒಂದು ಚಮಚ ತಗೊಂಡ್ ಬಾ ಚಮಚ. ಹೊರಗಡೆ ಲಕ್ಷಾಂತರ ರೂಪಾಯಿ, ಹೊರಗಡೆ ನಾನು, ಮಧ್ಯ ಹಾರಾದ ಬಾಗಿಲು. ರೋ ತಾತ್ನೆ, ಎಲ್ಲಿದೀವ ನೀನು?
ಗ್ಯಾರಂಟಿ ನರಕದಲ್ಲೇ ಇದೆಯಾ? ಇರು ಇರು, ಅಲ್ಲೇ ಇರು. ಏನಪ್ಪ ಮಾಡೋದು, ಬೆಳಿಗ್ಗೆ ಅಂತ ಹೊರಟೋಗ್ತಾರಲ್ಲಪ್ಪ, ಹೊರಟೋಗ್ತಾರಲ್ಲ. ಸ್ವಲ್ಪ ತಂಗಿ ಬಿಡ್ತೀರಾ? ಏನ್ ಬೇಕು? ಬಿಲ್ಲು. ಸಾರ್ ಬಿಲ್ಲು ಜಾಸ್ತಿ. ಸಾರ್ ಸಾರ್ ಯಾಕೆ ಅವ್ರು ನೆಬ್ಬಿಸ್ತೀಯಾ? ಅಲ್ಲ ಮಾವ, ಅವ್ರು ನೆಪ್ಸಿದ್ರೆ ಸಾಕು, ದುಡ್ಡು ಕೊಡ್ತಾರೆ. ಎರಡ್ ಸಾರಿ ಎಬ್ಸಿದ್ದೆ, ಎರಡ್ ಸಾರಿನೂ ದುಡ್ಡು ಕೊಟ್ರು. ಎರಡ್ ಸಾರಿ ಎಬ್ಸಿದ್ದಕ್ಕೆ ಎರಡ್ ಸಾರಿನೂ ದುಡ್ಡು ಕೊಟ್ಬಿಟ್ರ? ಹಾಗಾದ್ರೆ ಬಂಗಾರದ ಮೊಟ್ಟೆ ಇಡೋ ಕೋಳಿ. ಸಾರ್ ಸಾರ್ ಕೃಪೆ ತೋರ್ಬೇಕು, ಕಣ್ಣು ಬಿಡ್ಬೇಕು. ಏನ್ ಬೇಕು? ಬಿಲ್ಲಿನ ದುಡ್ಡು ಕೊಡ್ಬೇಕು. ಬಿಲ್ಲಿನ ದುಡ್ಡು ಕೊಟ್ನಲ್ಲ, ಮೂವತ್ತು ಇಪ್ಪತ್ತು ಜಾಸ್ತಿ ಕೊಟ್ಟನಲ್ಲ. ಕೊಟ್ರ ನಾನು ಕೊಟ್ಟೆ, ಅದು ನಿಮ್ ಕಿತ್ಕೊಂಡೆ. ನೀನು ದೊಡ್ಡ ಮನುಷ್ಯ, ಆರೆ ಸರ್ ನಮ್ ಬಿಲ್ ಮಡಕ್ತಿ ನೋಡು. ನಿನ್ ಹೇಳ್ತಾಗ ಜಂಗಿ ಬಿತ್ತು. ಇನ್ನು ಈ ಭೂಮಿ ಮೇಲೆ ಇರಬಾರ್ದು. ಯಾಕೆ ದುಡ್ಡು ಹೋಯ್ತು ಅಂತೇನೋ? ಅಲ್ಲ, ನಾನು ತುಂಬ ಹೋಗ್ತಾ ಇದ್ದಾನಲ್ಲ ಅದಕ್ಕೆ. ಸದ್ಯ ಒಳಗೂದ ಹೊರಗಲ್ವಲ್ಲ ಊದಿದ್ದು. ಅಯ್ಯಯ್ಯೋ ಪಾಪಿ, ಮನ್ಯಾವ ಎಲ್ ಕಳ್ಕೊಂಡ್ಯೋ? ಹೋಯ್ತಲ್ಲೋ ಲಕ್ಷಾಂತರ ರೂಪಾಯಿ. ಮೈ ಕೈ ಕೈ ಎಂದು ಕುಣಿಯಲೇ ನಿನ್ನ
ಗಾಗಿ ಬಂದನೆ ಚೈ 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 ಎಂದು ಕುಣಿಯರೇ ನಿನ್ನ ಮೈ ಕೈನ ಸೋಕಿ ನದಿಯರೆ ಓ ಚಿನ್ನ ಮೈ ಕೈನ ಸೋಕಿ ನದಿಯರೆ ಶುರು ಮಾಡಿದಿರಿ ಅಭ್ಯಾಸ ಆದ್ರೆ ಸರಿ ಹೋಗುತ್ತೆ. ಈ ಸುಚಿಯ ನನ್ನ ಲವರ್ ಆದ್ರೂ ಇನ್ನೊಂದ್ ಲರ್ನರೇ. ನೀನ್ ಕಸರಸ್ಕಾರ ರೆಡಿ ಮಾಡ್ತೀವಿ. ನೀವು ಬಂದಿದ್ದು ಈ ಕಾರ್ನ ಮಾತ್ರ ಇವತ್ತು ರೆಡಿ ಮಾಡ್ಬೇಡಿ. ಯಾಕೆ? ಓಕೆ ಓಕೆ, ಅದರಿಂದ ನಿನಗೆ ಸಂತೋಷ ಆಗತ್ತೆ ಅನ್ನೋದಾದ್ರೆ ನೋಡು ನನ್ ಕೈ ಚಾಕ. ಗಾಡಿ ರೆಡಿ ಆಗಿ ಬರ್ತಾನೆ. ಇಂಪೋರ್ಟೆಡ್ ಕಾರ್ ನೋಡು, ವೈರ್ ಭದ್ರವಾಗಿ ಹಾಕಿದಾನೆ. ಬೈ ಓಲ್ಡ್ ಮ್ಯಾನ್, ಏನೋ ಯೋಚನೆ ಮಾಡ್ತಾವಾಗಿದೆ. ಯಾಕೆ ಮನೆ ಮೇಲೆ ಕೈ ಕುಂಕು ಬಿಟ್ಟಿದ್ದೀರಾ? ನೀವ್ ಅಡ್ವಾನ್ಸ್ ಕೊಡುವಾಗ ಸಂತೋಷ ತಗೊಂಡ್ರು, ಈಗ ಅದನ್ನ ಕೊಡ್ಬೇಕಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಂಡಿದ್ದಾರೆ. ಏ ಮಿಸ್ಟರ್, ಮೇರಿ ಸರ್ ಅಡ್ವಾನ್ಸ್, ನಾವು ಕೊಟ್ಟ ಅಡ್ವಾನ್ಸ್ ಎಲ್ಲಿ?
ಕ್ಷಮಿಸಿ ಸರ್, ನಿಮ್ಮ ಅಡ್ವಾನ್ಸ್ ಅಡ್ವಾನ್ಸ್ ಇಲ್ಲದೆ ಖರ್ಚು ಮಾಡ್ಕೊಂಡ್ಬಿಟ್ಟಿದ್ದೀನಿ. ಅಷ್ಟೆ ತಾನೆ, ಡೋಂಟ್ ವರಿ, ಎಲ್ಲ ನೀವೇ ಇಟ್ಕೊಳ್ಳಿ. ಹೌದಾ, ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್. ನಿಜವಾಗಿ ಹೇಳ್ತೀನಿ, ನಿಮ್ಮಂತ ಗಿರಾಕಿಗಳು ತಿಂಗಳಿಗೆ ಒಬ್ಬರು ಸಿಕ್ಕಿದ್ರೆ ಸಾಕು, ನನ್ನ ಹೋಟ್ಲಿಗೆ ಹೋಟ್ಲ್ ಬಿಲ್ಡಿಂಗ್ ನ 7 ಅಂತಸ್ತಿಗೆ ಎಬ್ಬಿಸ್ಬಿಡ್ತೀನಿ ಸರ್. ಹೌದು ಸರ್, ಇನ್ನೊಂದು ನೀವು ಇಲ್ಲಿದ್ದರೆ ಚೆನ್ನಾಗಿರ್ತಿತ್ತು ಅಲ್ವಾ ಮಸೂದ? ಅದೇನೋ ಸರಿ, ಆದ್ರೆ ಅವರು ತುಂಬಾ ದೊಡ್ಡ ಮನುಷ್ಯರು, ಎಷ್ಟು ಕೆಲಸ ಇರುತ್ತೆ ಏನೋ. ಅದು ನಿಜ, ಬೆಳಿಗ್ಗೆ ಹೋದ ನಿಜ ಬರಿದ್ರೆ ಸಾಯಂಕಾಲ ನೋಡ್ಬೋದು ಬಿಡಲ್ಲ. ಏನಪ್ಪ ಇವ್ರ ಕಾರ್ ರೆಡಿ ಆಯ್ತೇನಪ್ಪ? ಇಲ್ಲ ಮಾವಯ್ಯ. ಅಯ್ಯೋ, ಯಾಕೆ? ಅದ್ರದ್ದು ಒಂದ್ ಸಣ್ಣ ಪಾರ್ಟ್ ಹೋಗ್ಬಿಟ್ಟಿದೆ. ಇಂಪೋರ್ಟೆಡ್ ಕಾರ್ ನೋಡಿ, ರಿಪೇರಿ ಮಾಡಕ್ಕೂ ಆಗಲ್ಲ, ಅದ್ರ ಪಾರ್ಟು ಸಿಗ್ತಾ ಇಲ್ಲ. ಅಯ್ಯೋ ಪಾಪ, ಅದಕ್ಕೆ ನೀನೇನ್ ಮಾಡಕ್ಕಾಗುತ್ತೆ? ಮಿಸ್ಟರ್ ಪ್ರೊಪ್ರೈಟರ್, ಒಂದು ಕೆಲಸ ಮಾಡಿ. ಏನು? ನಿಮ್ ಸೇಫ್ದು ಕೀ ಕೊಡಿ, ಈ ಬ್ರೀಫ್ ಕೇಸ್ ನ ಇಡಬೇಕು. ಅದಕ್ಕೆ ಆಗ್ಬೋದು. ನಿಜವಾಗಿ ಹೇಳ್ಬೇಕು ಅಂದ್ರೆ ಇವತ್ತು ನಿಮ್ ಹಣಕ್ಕೂ ನಮ್ ಸೇಫ್ಗೂ ಸರಿಯಾದ ನೆಂಟು ಇವತ್ತೇ. ಬನ್ನಿ ಸರ್, ನೀವು ಪೆಟ್ಟಿ ನಿಮ್ ತಗೊಳ್ಳಿ ಸರ್. ನೀವೇ ಒಳಗಿಡಿ ಸರ್. ಸರ್, ನಿಮ್ಮ ಹಣ ನನ್ನ ಸೇಫ್ನಲ್ಲಿ ಭದ್ರವಾಗಿದೆ. ಈಗ ಈ ಪೀಸ್ ಕೈನು ನನ್ನ ಡ್ರೈವರ್ನಲ್ಲಿ ನನ್ನ ಕಸ್ಟಡಿಲೇ ಇದ್ದು ಬಿಟ್ರೆ ಇನ್ನೂ ಭದ್ರ. ಏನಂತೀರಿ? ಈ ಪೀಸ್ ಕೈ ನನ್ನ ಹತ್ತ ಇಲ್ಲಿ ನೀವೇ ಅಂತೀರಿ. ಹಾಗಿದ್ರೆ ಇವತ್ತು ಹೇಳ್ತೀರಿ, ಕಾಲ ಕಳಿತೀರಿ. ಕರೆಕ್ಟ್. ಏನ್ ಮಾಡೋಣ? ಏನ್ ಮಾಡೋದು? ಅದಕ್ಕೆ ಯಾಕಿಷ್ಟು ಯೋಚನೆ ಮಾಡ್ತಾ ಇದ್ದೀರಿ? ಸುಮಾ ಸುಧಾ, ನೀವಿಬ್ರು ಇವರಿಬ್ರನ್ನ ಹಾಗೆ ಸುತ್ತಾಡ್ಕೊಂಡು ಬನ್ನಿ. ಲಾನ್ ಇದೆ, ಟೆನ್ನಿಸ್ ಕೋರ್ಟ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್? ವೆರಿ ಗುಡ್. ನನಗೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಬಹಳ ಇಷ್ಟ. ನಿಮಗೆ ಅಮ್ಮನ್ನೇ ಅಂತ ಕೇಳ್ತೀರಿ? ಅವ್ರು ನೀರಿಲ್ದೇನೆ ಈತಾರೆ. ಇನ್ನು ನೀರಿದೆ ಅಂದ್ಮೇಲೆ ಕೇಳ್ಬೇಕೆ? ನೀನು ನೀನು ನನ್ನ ಮಕ್ಕಳೆಲ್ಲ ಈಜೋದ್ರಲ್ಲಿ ಎಕ್ಸ್ಪರ್ಟ್. ಏನು ಅವ್ರ ಅಪ್ಪನ ಹೇಳ್ಬಿಡಲ್ಲ ಸುಮಾ ಸುಧಾ, ಹೋಡ್ವಾ? ಓಕೆ, ನೋಡಿ ಹೇಗು ಬಟ್ಟೆ ಕಳಿಸಿ ನೀರು ಗೆಳಿತೀರಿ. ಬೀಗಿಸ್ಕೈ ಬಟ್ಟೆಯಲ್ಲಿದೆ ಕಳ್ಹೋದ್ರೆ. ಅದಕ್ಕೆ ನಾನು ಹೇಳೋದೇನು ಅಂದ್ರೆ, ಬೀಗದ ಕೈ ನನ್ನ ಹತ್ರನೇ ಇರ್ಲಿ. ಇಲ್ಲಿ 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 ನನ್ನ ಹತ್ರ. ನೀವು ಗಜವಾದ ಅವನ ಅವರಿಬ್ರು ಏನ್ ಮಾಡ್ತಿದ್ದಾರೋ ನರಸಿಂಹ? ಏನ್ ಹೇಳಿ ಮಾವಯ್ಯ, ಯಾವ ಬಾಯಿಂದ ಹೇಳಿ? ಆ ವಿಷಯ ಆಗಿರ್ಲೋ, ಈ ಜ್ಯೂಸ್ ನನ್ ತಗೊಂಡ್ರೆ ಅವ್ರಿಗೆ ಕೊಡು. ಅವರಿಬ್ರು ಕೊಡೋ ಗ್ಲಾಸ್ ನಲ್ಲಿ ಮಾತ್ರ ಇದರಲ್ಲಿರೋ ಚೂರ್ಣನ ಸ್ವಲ್ಪ ಸ್ವಲ್ಪ ಬೆರೆತ್ಬಿಡು, ಹಾಯಾಗಿ ನಿದ್ದೆ ಹೊಡಿತಾರೆ. ಅಷ್ಟರಲ್ಲಿ ನಾವಿಲ್ಲಿ ಸೇಫ್ ನಡೆಯೋ ದುಡ್ಡನ್ನು ನಾವು ಹೊಡಿಬಹುದು. ಆ ಒಂದು ಕಿಟಕಿ ಬೇಡ, ಒಂದು ಚಮಚನೆ ಹಾಕ್ತೀನಿ. ಏಯ್, ನನ್ನ ಹುಡುಗಿ ಜೊತೆ ನೀರಲ್ಲಿ ಜಲಕ್ರೀಡೆ ಹಾಕ್ತೀಯಾ? ಈಗ ತೋರಿಸ್ತೀನಿ ನಿನ್ನ ಆಟ. ಪರವಾಗಿಲ್ಲ ನಮ್ಮ ನರಸಿಂಹ, ಸಣ್ಣ ಬುಸಿ ಕಟ್ತಾನೆ. ಅಯ್ಯೋ, ಅವ್ರು ಈಗ ಬರಲ್ಲ. ಬರಲ್ಲ ಸಿಗ್ರೆ.
ನರಸಿಂಹ ಹೇಗಿದ್ಯೋ? ಅಜಯ್ ಶರಬತ್ ಕೇಳ್ತಾ ಇದ್ದಾನೆ, ಕುಡಿದಿದ್ದೆಲ್ಲ ಕಟ್ಬಿಟ್ಟ, ಮತ್ತೆ ಕುಡಿಬೇಕು ಅಂತ ಕಾಣಿಸುತ್ತೆ. ಕೊಡೋ ಕೊಡೋ. ಸ್ವಲ್ಪ ಸರ್ವಾಗುತ್ತೆ ಅಂತ ಕಾಣುತ್ತೆ. ನರಸಿಂಹ ಮಲಗಿದ್ರೇನು ಅವರಿಬ್ರು? ಮಿಸ್ಟರ್ ಕೊಪ್ಪಯ್ಯ, ನಿಮ್ಮ ನರಸಿಂಹ ಹೇಳಕ್ಕಿಂತ ಪರಾಜ. ಅವ್ನು ಹೊತ್ಕೊಂಡು ಹೊಸದಿಗೆ ನಮ್ ಪ್ರಾಣ ಹೋಯ್ತು. ಏಯ್, ಇಲ್ಲಿವರೆಗೂ ಎಲ್ಲಾ ತರ ಕೆಲಸ ಮಾಡಿದ್ವಿ, ಈ ಹಾಳಾದ ಬದುಕಿರ ಹಣ ಮಾತ್ರ ಎತ್ತಿರಲ್ಲ. ಇವತ್ತು ಅದು ಆಗೋಯ್ತು. ರೂಮ್ಗೆ ಎರಡು ಕೂಲ್ ಡ್ರಿಂಕ್ಸ್ ಕಳಿಸಿ. ಅಯ್ಯ ಅಯ್ಯ, ಎರಡು ಸಾಕಾಗಲ್ಲ, ನಾಲ್ಕು ಕಳಿಸಿ. ಕಳಿಸಿದ್ದಲ್ಲ ಹಾಳಾದ ಅವ್ನು ಕುಡಿದು ಬಿಟ್ಟಿದ್ದಾನೆ. ಬಾ ನಡೀರಿ, ರೂಮ್ಗೆ ಹೋಗಿ ರೆಸ್ಟ್ ತಗೋಣ. ಓಕೆ ಓಕೆ. ಅವರಿಬ್ರಿಗೂ ಕುಡಿಸುವಂತ ನಾನ್ ಹೇಳಿದ್ರೆ ಇವನೇ ಕುಡಿದು ಜ್ಞಾನ ಕೆಟ್ಟಿತ್ತಿರೋ ನೋಡು. ಆ ಇವನ್ ನಂಬ್ಕೊಂಡು ಬೆಳ್ಕು ಸಿಕ್ಕದಾಗೆ ಆಯ್ತು. ಏನ್ ಮಾಡೋದೀಗ ಸುದಿ? ಒಂದ್ ಕೆಲಸ ಮಾಡು, ಇದಕ್ಕೆಲ್ಲ ನಮ್ ವಿನಿಯೇ ಸರಿ, ಅದನ್ನು ಹೇಳಿ ಕರ್ಕೊಂಡು ಬಂದ್ಬಿಡು. ಬಾರೋ ನನ್ನ ರಾಜ, ಬಾರೋ ನನ್ನ ಅಪ್ಪ. ಬೇಗ 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 ಬೇಗ. ಇಷ್ಟೊಂದು ಬೀಸ್ಕೈಗಳನ್ನು ತಂದ್ಬಿಟ್ಟು ತೆಗೆಯಲು ಹೋಗ್ತ ನಿಂಗಿಲ್ಲ ಅಂದ್ಮೇಲೆ ನನ್ನ ಮಗನ ಮದುವೆ ಆಗೋ ಯೋಗ್ತ ನಿಂಗಿಲ್ಲ. ಹೋಗತ್ತೆ ನನ್ನ ಯೋಗ್ಯತೆ ಬಗ್ಗೆ ನೀವು ಮಾತಾಡ್ಬೇಡಿ. ಪೆಟ್ಟೆ ಬಾಯ್ಬಿಡ್ತು. ನೀವು ಮೊದಲು ಬಾಯಿ ಮುಚ್ಕೊಳ್ಳಿ. ಅದ್ರ ಬಾಯಿ ಬಿಡಿಸೋದೇನು? ಅದ್ರ ಹೊಟ್ಟೆ ಸೀಮಿ, ಅದ್ರೊಳಗಿರೋ ದುಡ್ಡು ತಗೊಂಡ್ ನಿಮ್ ಕೈ ಕೊಡ್ತೀನಿ. ಆಮೇಲೆ ನಮ್ಮಿಬ್ಬರಿಗೂ ಮದುವೆ ಮಾಡೋದಂತೆ. ನಾಳೆ ಬೆಳಿಗ್ಗೆ ನೋಡಿ ದರ್ಗಾಗ ಎದ್ದವ್ರು ಹೊರಟೋಗ್ತಾರೆ, ನಾ ಕಾರ್ ಕೊಟ್ಟರು ಹೋಗ್ತಾರೆ. ಮಾವಯ್ಯ ನೀವು ಇಲ್ಲೇ ಇರಿ, ಬೆಳಗ್ಗೆ ನೋಡುವಂತ ಮಜಾ. ರೈತೋ ಅದೇನ್ ಮಾಡ್ತೀಯೋ ಮಾಡು, ನಾನು ನೋಡಿ ಬಿಡ್ತೀನಿ. ಸುಮಾ ನಾಳೆ ಮಧ್ಯಾಹ್ನದವರೆಗೂ ಅವರು ಹೋಟೆಲ್ ಬರದೇ ಇರೋ ಹಾಗೆ ನೋಡ್ಕೋ ಜವಾಬ್ದಾರಿ ನಿಂದು. ಸಾಕು ಹೋಗು ನಿನ್ನ ಹೊಟ್ಟೆಗೆ. ಹೌದ ಹೀಗೆ ಎಷ್ಟೊತ್ತು ಅಂತ ಸುಮ್ಮನೆ ಕೂತಿರೋದು ಸುಧಾ? ನಾನಿಲ್ಲಿ ಸುಮ್ಮನೆ ಕೂತಿಲ್ಲ, ಒಂದು ಉದ್ದೇಶದಿಂದ ಕೂತಿದ್ದೀನಿ. ಏನಪ್ಪ ಅಂತ ಉದ್ದೇಶ? ನೀರಲ್ಲಿ ಮೀನ್ ಮಾಡ್ತಿದೆ, ಗಾಳ ಇಲ್ಲಿ ಕಾಯ್ತಿದೆ, ಎರಡು ಒಂದಕ್ಕೊಂದು ಮಿಲಾಕತ್ತಾದ್ರೆ ದಪ್ಪಾ ದೊಡ್ಡ ದೊಡ್ಡು ದುಡ್ಡು 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 ಬಂದ್ರೆ ನೀನು ನಿಮ್ಮ ಹೋಟ್ಲಲ್ಲಿ ಕಸ್ಟಮರ್ಸ್ ತಿನ್ಸಿದ್ರೆ ದುಡ್ಡು ಬರಲ್ವಾ? ಅದೇ ನೀನೇನೋ ಅಲ್ಲಿ ಮೀನ್ ಇಡ್ತಾ ಇದೀಯ, ನಾನಿಲ್ಲಿ ಏನ್ ಮಾಡ್ಲಿ?
ನಾನು ಯಾರನ್ನ ಹಿಡೀಲಿ? ನಾನ್ ನಿನ್ನೆ ಹಿಡಿಯೋದು. ಸುಮಾ, ಮತ್ತೇನಾಯ್ತು? ನಡಿ ಹೋಗೋಣ, ಸ್ವಲ್ಪ ಹೋಗೋಣ. ಕಸ್ಟಮರ್ಸ್ ಎಲ್ಲ ಹಾಯಾಗಿ ನಿದ್ದೆ ಮಾಡ್ತಿರ್ತಾರೆ ಊಟ ಮಾಡಿ. ಅವರೆಲ್ಲ ಹಾಯಾಗಿ ನಿದ್ದೆ ಮಾಡ್ತಿರ್ತಾರೆ ಊಟ ಮಾಡಿ, ನಾವು ಊಟ ಮಾಡಿಲ್ವಲ್ಲ. ನಡಿ ಹೋಗೋಣ. ಬರಲ್ಲ? ಸರಿ, ನಾನೇ ಹೋಗ. ಅಯ್ಯೋ, ನಾನು ಬರ್ತೀನಿ. ಹಾಳ ದೂರದಲ್ಲಿ ಏನೇ ನೋಡ ಇರ್ತೋ. ಎಲ್ಲಿ ಸುಮಾ, ಈಗ ಎಲ್ಲಿ ಕಚ್ತಾ ಇದೆ? ಏನು ನೋಡೋದು? ಹಾಳಾದ ಹುಳು ಮುಚ್ಕೊಂಡ್ಬಿಟ್ಟಿದ್ದ ಅವಯ್ಯ, ಏನು ಕಾಣಿಸ್ತಾನೆ ಇಲ್ಲ. ಮಾಡೋ ಕೆಲಸ ಬಿಟ್ಬಿಟ್ಟು ಏನು ನೋಡೋದು? ಹಾಗ ಯಾಕ್ ಸುಧಾ ಇವತ್ತು ಒಂಥರ ಇದೆ? ಮೀನು ಸಿಕ್ಕಲಿಲ್ಲ ಅಂತನಾ? ಇಲ್ಲ, ಈ ಗಾಳಕ್ಕೆ ಮೀನು ಸಿಕ್ಕೋದು ನನ್ಗಿಷ್ಟವಿಲ್ಲ. ಅಷ್ಟೊಂದು ಆಸೆನಾ ಮೀನಿನ ಮೇಲೆ? ವಿಜಯ್, ನೀವು ಈಗಲೇ ಹೋಗಿ ಸೇಫ್ ನಲ್ಲಿರೋ ಬ್ರೀಫ್ ಕೇಸ್ ಅನ್ನು ತಗೊಂಡ್ಬಿಡಿ. ಯಾಕೆ, ಏನ್ ಭಯ? ಕೀ ಇಲ್ಲೇ ಇದೆ, ಅದನ್ನ ಕದಿಯಕ್ ಹೇಗ್ ಸಾಧ್ಯ? ನನ್ನೇನು ಕೇಳ್ಬೇಡಿ, ನಾನು ಹೇಳ್ದಷ್ಟು ಮಾಡಿ. ಯಾಕ್ ಸುಧಾ, ಇವತ್ತು ನೀನ್ ಏನೇನು ಮಾತಾಡ್ತಾ ಇದೆ? ಯಾಕಂದ್ರೆ ನಾನ್ ನಿಮ್ಮನ್ನ ಪ್ರೀತಿಸ್ತೀನಿ, ಅದಕ್ಕೆ. ನೀನು ನನ್ನ ಪ್ರೀತಿಸ್ತಾ ಇದೀಯಾ? ಸುಧಾ, ಸುಧಾ, ಸುಧಾ! ನೋಡ್ತಾ ನಿಂತ್ಕೋಬೇಡಿ, ಪ್ರಿಕಾಷನ್ಸ್ ತಗೊಳ್ಳಿ, ಕಬ್ಬು ಚೂರು ಹಾರ್ಬೋದು. ರೆಡಿ?
ಇದೆಯಾ ನಿಮ್ ಗಂಟು ನಿಮ್ ಹತ್ರ ಇದೆಯಾ? ಯಾಕೆ ಯೋಚನೆ ಮಾಡ್ತೀರಾ? ನಮ್ ಗಂಟು ನಾನು ಇಲ್ಲೇ ಇದ್ದೀನಿ ಮಾವಯ್ಯ. ಮಾವಯ್ಯ ನಾನು ಇಲ್ಲೇ ಇದ್ದೀನಿ. ಮಾವಯ್ಯ ನಿಮ್ಮಿಬ್ರು ನನ್ ಮಾವಯ್ಯ ಹತ್ರ ಹಾಗೆ ಮಾವಯ್ಯ. ಮಾವಯ್ಯ ನಾನು ಅಜಯ್ ನಿಮ್ಗೆ ಬಲಗೆ ಇದ್ದಾಗೆ ನಮ್ಮಿಬ್ರು ಅಳಿಯಿಂದ ಮಾಡ್ಕೊಂಡ್ಬಿಡಿ ಅಷ್ಟೇ. ಈ ಹಣ ಎಲ್ಲ ನಿಮ್ದೆ. ಮೊದಲು ಆ ಕೈ ಸಿಕ್ಲಿ, ಆಮೇಲೆ ನಿಮ್ ಕೈಗೆ ಕೊಡ್ತೀನಿ. ಅಗತ್ಯವಾಗಿ ಆಗ್ಬೋದು. ಅಯ್ಯೋ ನಿಮ್ಮಂತ ದೊಡ್ಡ ಶ್ರೀಮಂತರು ದೊಡ್ಡ ರಕ್ತದವ್ರು ಕೇಳಿದ್ರೆ ನಾನು ಇಲ್ಲ ಅನ್ನೋಕ್ಕಾಗುತ್ತೆ ಅಂತ ಅಗತ್ಯವಾಗಿ ಆಗ್ಬೋದು. ಮಾವಯ್ಯ ನನಗೆ ಇಲ್ಲಿದೆಯಲ್ಲೋ ಲೆಕ್ಕ ಇಡ್ತಿದ್ಯಲ್ಲೋ. ಹೇಳಿದ್ರೆ ನರ್ತಿಮ್ಮ ನಟ್ರೆ ತುಂಬಿದೆ ನಿನ್ಗೇನು ಉಳಿಲಿಲ್ವಲ್ಲ. ನನ್ಗೇನು ಬೇಡ ಪ್ರೊಫೆಸರ್ ಸಾಹೇಬ್ರೆ, ನನ್ಗಿದೆ ಸಾಕು. ನಾನು ಇದ್ರಲ್ಲೇ ನೋಡ್ಕೊಂಡು ಆನಂದ ಪಡ್ಕೊತೀನಿ. ಸ್ಟಾರ್ ಆಗಿದೆ ನಮಗೊಂದು ಕೈ ಬಂದಿದ್ ಬಾಯಿ ಬರಲ್ಲ. ಸುಮ್ಮನೆ ಸರ್ ಇಂಪೋರ್ಟೆಡ್ ಕಾರ್ ಕಟೌಟ್ ಹೋಗ್ಬಿಟ್ಟಿದೆ, ಪ್ರಿಪೇರ್ ಮಾಡ್ಕೊಳ್ಳ. ಕತ್ಲಾಗೋಯ್ತಲ್ಲಪ್ಪ, ಏನ್ ಮಾಡೋದು? ಒಂದ್ ಕೆಲಸ ಮಾಡಿ ಸರ್, ಇಲ್ಲೊಂದು ಫಸ್ಟ್ ಕ್ಲಾಸ್ ಹೋಟೆಲ್, ಹೋಟೆಲ್ ಅಚ್ಚುಕಟ್ಟು ಅಂತಿದೆ, ಅದ್ರಲ್ಲಿ ನೀವು ಇವತ್ತಿರಿ, ನಾ ರಿಪೇರಿ ಮಾಡಿ ಬೆಳಗ್ಗೆ ಕೊಡ್ತೀನಿ. ನೀವು ಇಲ್ಲೇ ಸರ್, ನನ್ನ ಕಾರ್ ತಗೊಂಡ್ಬರ್ತೀನಿ, ಡ್ರಾಪ್ ಕೊಡ್ತೀನಿ. ಬನ್ನಿ ಸರ್ ಕೂತ್ಕೊಳ್ಳಿ. ಈ ಕಾರ್ ಮಾಲೀಕರು ಯಾರು? ಇದೇ ಮಾಲೀಕರ ಸರ್, ಒಂದು ದೊಡ್ಡ ಚಿನ್ನದ ಗಣಿ ಮಾಲೀಕರು ಸರ್. ಅವರು ಅದೇ ಹೋಟ್ಲಲ್ಲೇ ಇದ್ದಾರೆ, ತೋರಿಸ್ತೀನಿ ಬನ್ನಿ ಸರ್. ಬನ್ನಿ ಸರ್. ಸೆಕ್ರೆಟರಿ ನೀವು ನಮ್ಮ ಪಾರ್ಟಿ ಜೊತೆಲಿ ಆ ಕಾರ್ನ ಫಾಲೋ ಮಾಡಿ. ಮೆತ್ತಿಗೆ ಹಾಕೊಳ್ಳಿ ಸರ್. ಬರ್ ಮೂರ್ ಸ್ಪೆಷಲ್ ರೂಮ್ ಕೊಡಿ. ನಮಸ್ಕಾರ ಸರ್. ನಮಸ್ಕಾರ. ಈಗ ನಾವು ಬಂದವಲ್ಲ, ಆ ಕಾರ್ ಮಾಲೀಕರು ಯಾರು? ಅವರು ನನ್ನ ಅಳಿಯಂದ್ರು, ನನ್ನ ಮುಂದಾದವರು, ಚಿನ್ನದ ಗಣಿ ಮಾಲೀಕರು. ಅವ್ರನ್ನ ನಾನು ನೋಡ್ಬೇಕಲ್ಲ. ಅಗತ್ಯವಾಗಿ ಆಗ್ಬೋದು. ಅದಕ್ಕೇನಂತೆ ವಿನಯ, ಓದ್ ಕಾರ್ ಕೊಡು ಬಾ. ಒಂದ್ ಸೆಕೆಂಡ್ ಸರ್, ಕೂತ್ಕೊಳ್ಳಿ ಸರ್. ಸರಿ ನನಗ್ ಗೊತ್ತು ಈ ಹೋಟ್ಲ ಪಿಶಾಚಿ ಇದೆ ಅಂತ, ಅದಕ್ಕೆ ಬಡ್ಕೋತಾ ಇದೆ. ಪಿಶಾಚಿ ಅಲ್ಲ ಕಣ, ಕಾಲಿಂಗ್ ಬೆಲ್ ಅದು. ಕಾಲಿಂಗ್ ಬೆಲ್ಲ ಪಿಶಾಚಿ ಬೆಲ್ಲು. ಕಮೇನ್. ಅರೇ ಶಿಟ್ಕಂದ್ರೆ ನಿಮ್ಮನ್ನ ನೋಡಕ್ ಯಾರೋ ದೊಡ್ಡ ಮನುಷ್ಯ ಬಂದಿದ್ದಾರೆ. ಯಾರೋ ದೊಡ್ಡ ಮನುಷ್ಯ ಅಂತ ಕಣ? ನಮ್ಮನ್ನ ನೋಡಕ್ಕೆ ಸಣ್ಣ ಮನುಷ್ಯ ಬರ್ತಾರೆ, ದೊಡ್ಡ ಮನುಷ್ಯ ಬರೋದು. ಸರಿ, ಎಲ್ಲಿದ್ದಾರೆ? ಹೊರಗಡೆ ಇದ್ದಾರೆ. ಹೊರಗಡೆ? ಇದುವರೆಗೂ ಚೆನ್ನಾಗಿದ್ರೆ ಹೀಗೆ ಹಾಕಿದ್ರೆ ಹೀಗ್ ನಡೀತಾ ಇದ್ದೀರಾ? ಮಾವೇನ್ ನೋಡಿದ್ರ ಮಾವಯ್ಯನ ನಿಮ್ಗೆ ಕರೀನಿ? ಮಾವಯ್ಯ ನಿಮ್ಮ ಮನೆಯಲ್ಲಿ ಯಾಕೋ ಒಂದೇ ಸಮ ನಡೀತಾ ಇದ್ದಾರೆ. ಬೇಬ್ಗಮ್ಮಿ ಸರ್, ನನ್ನ ಅಳಿಯಂದ್ರಿಬ್ರು ತುಂಬಾ ಬ್ಯುಸಿ ಆಗಿದಾರಂತೆ, ತಾವು ಸ್ವಲ್ಪ ರೆಸ್ಟ್ ತಗೊಂಡು ಬನ್ನಿ, ಡಿನ್ನರ್ ಟೈಮ್ ನಲ್ಲಿ ನಾನು ಪರಿಚಯ ಮಾಡಿಸ್ತೀನಿ. ಓಕೆ ನರ್ಸಿಂಹ.
ಕರ್ಕೊಂಡೋಗು. 103 104 105 ಬನ್ನಿ ಸರ್. ಹೋಗಿರಾ ಚಂಡಾಲ್ರಾಯುಚ ಮಹಾ ದೊಡ್ಡ ಮನಸ್ಸು ಅಂತ ನಿಮ್ಮನ್ನ ಅಳಿಯಂದ್ರೆ ನಾ ಮಾಡ್ಕೊಂಡಲ್ರು. ಆ ಚಿನ್ನದ ಗಣಿ ಮಾಲೀಕ ಇವ್ನ ಅವನು ಸೆಕ್ರೆಟ್ರಿ, ಅವನು ಚೋರ ಇವನು ಚಂಡಾಲ. ಮಾವ ಅವ್ರು ನಮ್ ಕಂಪ್ನಿಗೆ ಸರಿ ಹೋಗ್ತಾರೆ ಬಿಡಿ. ಹೌದಪ್ಪ ನಮ್ ಜೋಡಿ ಸರಿ ಹೋಗತ್ತಪ್ಪ. ಹೌದಮ್ಮ ಬಲವಾಪರೂಪದ ಜೋಡಿಗಳು ನೀವು. ಹಾಗಲಕಾಯಿಗೆ ದೇವಿನ ಕಾಯಿ ಸೇರಿದಾಗಾಯ್ತು. ಇನ್ ನಿಮ್ಗುಟ್ಟೋ ಮಕ್ಕಳು ಅದಿನ್ನೆಷ್ಟು ಚೂಟಿ ಆಗಿರ್ತವೋ ಏನೋ. ತಾಯಿ ಹೊಟ್ಟೆಯಿಂದ ಬರೋವಾಗಲೇ ಸೂಲಿಗಿತ್ತಿ ಕೈಯಿಂದ ಉಂಗುರ ಆರಿಸ್ಕೊಂಡು ಬಂದಾಗೆ. ಅದಾಗುತ್ತೆ ಬಿಡಿ, ಈಗ ಇವರಿಬ್ಬರನ್ನು ಪಚಾವ್ ಮಾಡೋದು ಹೇಗೆ, ನಾವು ಆ ದುಡ್ಡನ್ನು ದಕ್ಕಿಸ್ಕೊಳ್ಳೋದು ಹೇಗೆ? ಜಾಯ್ ನನ್ ಕೇಳ್ತೀಯಲ್ಲೋ, ಓಡಿಸೋ ತಲೆನ. ನಾನು ಹೇಗೆ ಓಡಿಸ್ಲಿ, ನಾವೇ ಕಿಲಾಡಿಗಳು ಅಂದ್ರೆ ನಮ್ಮ ಅಪ್ಪನಂತವ್ರು ನೀವು. ನನ್ ಬುಡಕ್ಕೆ ತನ್ನಲ್ಲಪ್ಪ. ಮಾವ ಬಿಡ್ತ ಕಳಿದೆ ಇದ್ರೆ ಬಿಡ್ತೀನಾ? ಯಾರ ತಲೆ ಇದು? ಕಾಳ್ ನಮ್ ಮಕ್ಕಳ. ಜೋಡಿ 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 ನಮ್ಮ ಕೈ ಚಳಕ ಎಲ್ಲ ನೋಡಿ ನೋಡಿ ನೋಡಿ. ತಗ ತಗ ದುಂ ದುಂ 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 ತಗ ತಗ ದುಂ ದುಂ. ಬಲ್ಲು ಅಪರೂಪ ನಮ್ಮ ಜೋಡಿ 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 ನಮ್ಮ ಕೈ ಚಳಕ ಎಲ್ಲ ನೋಡಿ ಜೋಡಿ ಜೋಡಿ ನೋಡಿ ನೋಡಿ ಜೋಡಿ ಜೋಡಿ ನೋಡಿ ನೋಡಿ. ನನ್ನಂಥ ವೀರ ಇಲ್ಲೆಲ್ಲೂ ಇಲ್ಲ, ನನ್ನಂಥ ಮಾತುಗಾರ ಊರಲ್ಲೇ ಇಲ್ಲ. ನನ್ನಂಥ ಕುಳ್ಳ ಭೂಮಿಲೆ ಇಲ್ಲ, ನನ್ನಂಥ ಭಾರಿ ಕಳ್ಳ ಇನ್ನೂ ಹುಟ್ಟಿಲ್ಲ. ನಮ್ಮಂಗೆಲ್ಲೋರು ಯಾರೂ ಇಲ್ಲ, ನಮ್ಮನ್ ಬಲ್ಲೋರು ಇಲ್ಲದೇ ಇಲ್ಲ. ಬಲ್ಲು ಅಪರೂಪ ನಮ್ಮ ಜೋಡಿ 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 ನಮ್ಮ ಕೈ ಚಳಕ ಎಲ್ಲ ನೋಡಿ ನೋಡಿ ನೋಡಿ. ಕಣ್ಣಿಲ್ಲಿ ಬಿತ್ತು ಆಪತ್ತು ಬಂತು, ನಾನಾದೆ ಸುಸ್ತು ಹೇಗೆ ಕೊಡೋದು ಕಸ್ತು.
ಹೊಡೆಯೋದು ಗೊತ್ತು, ಹೊಡೆಯೋದು ಗೊತ್ತು, ಹೊಡೆಯೋದು ಗೊತ್ತು, ಹೊತ್ತ ತಿನ್ನೋದು ಗೊತ್ತು, ಹೊತ್ತಿದ್ದ ಮೇಲೆ ಸಂಜೆ ಏಕೆ ಹುಡುಗಕ್ಕೆ ಇನ್ನು ತೆಗೆಯಬೇಕೆ ವಾಸೋಣವೇನು ಹೇಳು ಕುಳ್ಳಪ್ಪ ಮಾತು ಮಾತು ಸುಚ್ಚೋಣವೇನು ಹೇಳು ಕುಳ್ಳಪ್ಪ ವಾಸೋಣವೇನು ಹೇಳು ಕುಳ್ಳಪ್ಪ ಸುಚ್ಚೋಣವೇನು ಹೇಳು ಕುಳ್ಳಪ್ಪ ಮಾಸೋಣ ಓಹ ಚುಚ್ಚೋಣ ಮಾಸೋಣ ಓಹ ಚುಚ್ಚೋಣ
ಓಪನ್ ದ ಕೇಸ್. ಇದರಲ್ಲಿ ದುಡ್ಡೆಲ್ಲ ಏನಾಯ್ತು ಹೇಳಿ? ದುಡ್ಡಲ್ಲಿ ಹೋಗಿಲ್ಲ, ಇಲ್ಲೇ ಇದೆ. ಡ್ಯಾಡಿ ಅದು ಇದೆ ಬೇಕು. ಅದು ಬೇಡ ಪಾಪ, ನಿಮ್ಗೆ ಬೇರೆ ತೆಗೆದು ಕೊಡ್ತೇನೆ. ಇದೇ ಬೇಕು. ಆಲ್ರೈಟ್, ಇಟ್ಕೋ. ಹಾ, ನಾನು ಕೊಡಲ್ಲ. ಇದನ್ನ ನೋಡು, ಮಗು ಇಷ್ಟಪಟ್ಟು ಕೇಳ್ತಾ ಇದೆ, ಕೊಟ್ಟು. ನಾನು ಕೊಡಲ್ಲ, ನಾನು ಪ್ರಪಂಚ ಕಂಡಿದ್ದೆ ಇದ್ರಲ್ಲಿ. ನಾನ್ ಕೊಡಲ್ಲ. ನೀನ್ ಕೇಳಿದಷ್ಟು ಹಣ ಕೊಡ್ತೇನೆ, ಕೊಟ್ಟುಬಿಡು. ಇಲ್ಲ, ನಾನ್ ನೋಡ್ಬಾದ್ನೆಲ್ಲ ನೋಡಿದೆ ಇದ್ರಲ್ಲಿ. ನಾನ್ ಖಂಡಿತ ಕೊಡಲ್ಲ. ಇದನ್ನು ನೋಡಲ್ಲ ನಿನ್ನೆದು. ಅದು ಹ್ಯಾಪಿ ನಾವು. ನನ್ನ ಮಗ ಹಾಕ್ ಬೆಲ್ಲ ನಿಂತ್ಕೊಂಡ್ಬಿಟ್ಟನು. ಗುಡ್ ಮಾರ್ನಿಂಗ್ ಹೋಟೆಲ್ ಅಚ್ಚಿಕೆಟ್ ರೂಮ್ ಸರ್? ಸರ್ ನೋ ರೂಮ್ಸ್, ಆಲ್ ಫುಲ್. ಅಂದ್ರೆ ಸರಿ ಸರ್, ಎಲ್ಲ ರೂಮ್ ಫುಲ್ ಆಗಿದೆ. ಹೊಸ ಮ್ಯಾನೇಜ್ಮೆಂಟ್. ಥ್ಯಾಂಕ್ ಯು ಸರ್, ಅಂಡ್ ವೆಲ್ಕಮ್. ರೂಮ್ ನಂಬರ್ 420 ಡಿಸ್ಟೇಜಲ್ಲಿ ತಣ್ಣೀರ್ ಬರ್ತಾ ಇದೆ, ಬೇಗ ನೋಡಾಗಿ. ಆಗು ಸರ್. ನನ್ನ ಸ್ಥಾನ ಆಗಿದೆ. ಕೈಗೆ ಬಂದಿತ್ತು, ಬಾಯಿಗೆ ಬರ್ಲಿಲ್ಲ. ಟೇಬಲ್ ನಂಬರ್ 4 ಹೇಳ್ಕೊಳ್ಳ, ಟೇಬಲ್ ನಂಬರ್ 6